ಅಷ್ಟು ಎಕ್ಸ್ಪ್ಲನೇಷನ್ ಜಾಸ್ತಿ ಬರುತ್ತೆ ಹೋಗ್ರಿ ನೋಡ್ರಿ ಫಸ್ಟ್ ಕ್ವಶನ್ ಫಸ್ಟ್ ಕ್ವಶನ್ ಏನೈತಪ್ಪ ಅಂತಂದ್ರೆ ಜನಗಣತಿ ಎರಡ್ ಸಾವಿರದ ಹನ್ನೊಂದರ ಪ್ರಕಾರ ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಮಹಿಳಾ ಸಾಕ್ಷರತೆ ದರವನ್ನ ಹೊಂದೈತಿ ಹೇಳಿ ಕ್ವಶನ್ ಕೇಳಿದ್ರೆ ಎಸ್ ಸೊ ಯಾವುದ್ರಲ್ಲಿ ಅತಿ ಹೆಚ್ಚು ಮಹಿಳಾ ಸಾಕ್ಷರತೆ ಸಿಂಪಲ್ ಆಗಿ ಥಿಂಕ್ ಮಾಡ್ರಿ ಮೊದ್ಲೇನಪ್ಪ ಅಂತಂದ ಹೇಳಿದ್ರೆ ಸಾಕ್ಷರತೆ ಜಾಸ್ತಿ ಎಲ್ಲೈತೆ ಸಾಕ್ಷರತೆ ಜಾಸ್ತಿ ಎಲ್ಲೈತೆ ಸೊ ಅದ್ರ ಮೇಲೆ ನೀವ್ ಕಂಡು ಹಿಡ್ಬೇಕು ಸಾಕ್ಷರತೆ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಮಹಿಳಾ ಸಾಕ್ಷರತೆ ಆಗಿರ್ಬೋದು ಪುರುಷರ ಸಾಕ್ಷರತೆ ಆಗಿರ್ಬೋದು ಜಾಸ್ತಿ ಆಗತ್ತೆ ಎಸ್ ಎಲ್ಲಪ್ಪಾ ಅಂತಂದೇಳಿದ್ರ ಕೇರಳದೊಳಗಡೆ ಅತಿ ಹೆಚ್ಚೈತಿ ನೋಡ್ರಿ ತ್ರಿಪುರಾದಲ್ಲಿ ಎಲ್ಲ ಬರೋದೇ ಇಲ್ಲ ಮಿಜೋರಾಮ್ ಒಂದ್ ಬಿಟ್ಬಿಟ್ಟು ಸಾಕ್ಷರತೆಯಲ್ಲಿ ಬೇರೆ ಯಾವ ರಾಜ್ಯಗಳು ಕೂಡ ಬರಂಗಿಲ್ಲ ನಾನ್ ನಿಮಗೆ ಹೇಳ್ಬಿಡ್ತೀನಿ ನೋಡ್ರಿ ಸಾಕ್ಷರತೆ ಅಂತ ಬಂತು ಅಂತಂದ ಹೇಳಿದ್ರೆ ಮಿಜೋರಾಮು ನೆಕ್ಸ್ಟ್ ಕೇರಳ ಅಂಡಮಾನ್ ನಿಕೋಬಾರು ಇವುಗಳನ್ನ ಬಿಟ್ಬಿಟ್ಟು ಸೊ ಬೇರೆ ಯಾವ ಆನ್ಸರ್ಸ್ಗಳು ಬರಂಗಿಲ್ಲ ಅದಾದ ನಂತರ ಅತಿ ಹೆಚ್ಚು ಬಂತಂತಂದು ಹೇಳಿದ್ರೆ ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆ ಅಂತಂದ್ ಹೇಳಿದ್ರೆ ಉತ್ತರ ಪ್ರದೇಶ ಆಗತ್ತ ಅದಾದ ನಂತರ ಅತಿ ಹೆಚ್ಚು ಜನಸಾಂದ್ರತೆ ಅಂತ ಬಂತು ಅಂತಂದ್ ಹೇಳಿದ್ರೆ ನಾವ್ ಯಾವ್ದು ಕರಿತೀವಿ ಬಿಹಾರ್ ಅಂತ ಹೇಳ್ತಿವಿ ಅತಿ ಹೆಚ್ಚು ಜನಸಾಂದ್ರತೆ ಬಿಹಾರ್ ಸೊ ಫಸ್ಟ್ ಟೈಮ್ ಏನ್ ಮಾಡ್ತಾರಪ್ಪ ಇಂಡಿಯಾದೊಳಗಡೆ ಹದಿನೆಂಟ್ನೂರ ಎಪ್ಪತ್ತೆರಡರಲ್ಲಿ ಜನಗಣತಿಯನ್ನ ಸ್ಟಾರ್ಟ್ ಮಾಡ್ತಾರ ಅದ್ ಯಾವ್ ಗವರ್ನರ್ ಸ್ಟಾರ್ಟ್ ಮಾಡ್ತಾನ ಅದನ್ನ ನೀವ್ ನೋಡ್ಕೊಡ್ರಿ ಸೊ ಫಸ್ಟ್ ಟೈಮ್ ಹದಿನೆಂಟನೂರ ಎಪ್ಪತ್ತೆರಡರಲ್ಲಿ ಸ್ಟಾರ್ಟ್ ಆಗತ್ತೆ ಅದಾದ ನಂತರ ಇವಾಗ ಎರಡ್ ಸಾವಿರದ ಹನ್ನೊಂದರಿಂದ ಅಂದ್ರೆ ಸೊ ಹಿಂದ್ಗಡೆ ವರ್ಷದಿಂದ ಅಂತ ಹೇಳ್ತೀವಲ್ಲ ನಾವ್ ಇವಾಗ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಬಗ್ಗೆ ನಾನು ಡಿಸ್ಕಶನ್ ಮಾಡ್ತೀನಿ ಇನ್ನು ಏನಪ್ಪಾ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದ್ರ ಬಂದಿಲ್ಲ ಸೊ ಬಂತು ಅಂತಂದ ಹೇಳಿದ್ರೆ ಅದ್ರ ಬಗ್ಗೆ ನಾನು ಕ್ಲಾಸ್ ಮಾಡಿ ಹಾಕಿರ್ತೀನಿ ನೋಡ್ರಿ ಎರಡ್ ಸಾವಿರದ ಒಂದರಿಂದ ಹಿಡ್ಕೊಂಡು ಎರಡ್ ಸಾವಿರದ ಹನ್ನೊಂದ್ರವರೆಗೂ ಇವಾಗಿಂದವರೆಗೂ ಹಿಡ್ಕೊಂಡು ಏನಪ್ಪಾ ಅಂತ ಹೇಳಿದ್ರೆ ಎಷ್ಟು ಜನಸಂಖ್ಯೆ ಜಾಸ್ತಿ ಆಗೈತೆ ಅಂತಂದ್ರೆ ಹದಿನೇಳು ಪಾಯಿಂಟ್ ಏಳು ಪರ್ಸೆಂಟೇಜ್ ಜನಗಣತಿ ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗೈತೆ ಪರ್ಸೆಂಟೇಜ್ ಅಲ್ಲಿ ಎಷ್ಟು ಜಾಸ್ತಿ ಆಗೈತೆ ಅಂತ ಕೇಳ್ರು ಅಂತಂದ್ರೆ ಹದಿನೇಳು ಪಾಯಿಂಟ್ ಏಳು ಪರ್ಸೆಂಟೇಜ್ ಅಂತಂದ್ ಹೇಳ್ತೀವಿ ಕ್ಲಿಯರ್ ಎಲ್ರಿಗೂ ಸದಾದ ನಂತರ ಅತಿ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರೋದ್ಯಾವ್ದಪ್ಪ ಅಂತಂದ್ರೆ ಸಿಕ್ಕಿಂ ಅಂತಂದ ಹೇಳ್ತಿವಿ ಅತಿ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರೋದು ಸಿಕ್ಕಿಮು ಕ್ಲಿಯರ್ ಎಲ್ರಿಗೂ ಇಲ್ಲಿ ನೋಡ್ರಿ ಸಾಕ್ಷರತೆ ಅಂತಂದ್ ಹೇಳಿ ಕೇಳಿದಪ್ಪಾ ಅಂತಂದ ಹೇಳಿದ್ರೆ ಟೋಟಲ್ ಆಗಿ ಸೆವೆಂಟಿ ಫೋರ್ ಪರ್ಸೆಂಟ್ ಸಾಕ್ಷರತೆ ಬರುತ್ತೆ ಅದ್ರಲ್ಲಿ ಪುರುಷರದ್ ಎಷ್ಟು ಅಂತಂದ ಅಂತಂದ್ರೆ ಏಟಿ ಟೂ ಪಾಯಿಂಟ್ ಒನ್ ಪರ್ಸೆಂಟೇಜ್ ಅದಾದ ನಂತರ ಮಹಿಳೆಯರದು ಸಿಕ್ಸ್ಟಿ ಫೈವ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟೇಜ್ ಹೇಳಿ ಸೊ ಜಸ್ಟ್ ನೆನ್ಪಿಟ್ಕೊಳ್ರಿ ಸೊ ಅಂತಂದ ಅಂತಂದ್ರೆ ಸೆವೆಂಟಿ ಫೋರ್ ಪರ್ಸೆಂಟ್ ಅಲ್ಲಿ ಈ ತರ ಡಿವೈಡ್ ಆಗ್ತಾ ಹೋಗುತ್ತೆ ಆಮೇಲೆ ಇನ್ನೊಂದ್ ಕೇಳ್ತಾರ ಲಿಂಗಾನುಪಾತ ನಮ್ಮಲ್ಲಿ ಇವಾಗ ಲಿಂಗಾನುಪಾತ ಎಷ್ಟ ಐತಪ್ಪಾ ಅಂತಂದ್ರೆ ನೈನ್ ಫೋರ್ಟಿ ತ್ರೀ ಐತೆ ಅಂದ್ರ ಸಾವಿರ ಜನ ಪುರುಷರಿಗೆ ಒಂದು ಸಾವಿರ ಪುರುಷರಿಗೆ ಎಷ್ಟ್ ಮಹಿಳೆಯರಿದ್ದಾರೆ ಅಂತಂದ ಹೇಳಿದ್ರೆ ಒಂಬತ್ ನೂರ ಜನ ಅಷ್ಟೇ ಮಹಿಳೆ ಉಳಿದವರೆಲ್ಲ ಸನ್ಯಾಸಿ ಆಗ್ಬೇಕು ಆ ತರ ಆತರ ಯಾವಾಗ ಬಂದ್ರು ಅಂತಂದ್ರೆ ಸಾವಿರ ಜನ ಪುರುಷರಿಗೆ ಒಂಬತ್ ನೂರ ನಲ್ವತ್ ಮೂರು ಜನ ಮಹಿಳೆಯರಿದ್ದಾರೆ ಅದಾದ ನಂತರ ಅತಿ ಹೆಚ್ಚು ಲಿಂಗಾನುಪಾತವನ್ನ ಹೊಂದಿರೋದಿಲ್ಲಪ್ಪಾ ಅಂತಂದ್ರೆ ಕೇರಳದೊಳಗಡೆ ವೆರಿ ಗುಡ್ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರೋದಿಲ್ಲಪ್ಪ ಅಂತಂದ್ರೆ ಕೇರಳದೊಳಗಡೆ ಸಾವಿರದ ಎಂಬತ್ತು ಅಂತ ನಿಂಗೆಲ್ಲಾ ಹೇಳ್ತೀವಿ ಅದ್ ನಂಬರ್ ಎಲ್ಲಾ ಬೇಡ ಸೊ ಅಲ್ಲಿ ಜಾ ಹುಡುಗಿರ್ ಜಾಸ್ತಿ ಇದಾರ ನಾವೆಲ್ಲ ಮದ್ವಿ ಮಾಡ್ಕೊಳೋದಾದ್ರ ಕೇರಳಕ್ಕೆ ಹೋಗಿ ಹುಡುಗಿರ್ ಮದ್ವಿ ಮಾಡ್ಕೊಳ್ಬೇಕು ನಮ್ಮಲ್ಲಿ ಅಂತೂ ಸಿಗತಿಲ್ಲ ಕೇರಳದಾಗ ಜಾಸ್ತಿ ಜನ ಆದ್ರ ಹುಡುಗಿರ್ ಕ್ಲಿಯರ್ ಎಲ್ರಿಗೂ ಸೊ ನೆನ್ಪಿಡ್ಬೋಟ್ರದ್ನು ಸೊ ಅದಾದ ನಂತರ ಇನ್ನೊಂದ್ ತುಂಬಾ ಇಂಪಾರ್ಟೆಂಟ್ ಆಗತ್ತ ನಮ್ಮ ಭಾರತ ದೇಶದೊಳಗಡೆ ಅತಿ ಹೆಚ್ಚು ಆ ಯಾವ ಭಾಷೆಯನ್ನ ಮಾತಾಡ್ತಾರಪ್ಪ ಅಂತಂದ್ರೆ ಹಿಂದಿ ಭಾಷೆಯನ್ನ ಮಾತಾಡ್ತಾರ ಸೆಕೆಂಡ್ ಯಾವ್ದಪ್ಪ ಅಂತಂದ್ರ ಬೆಂಗಾಳಿ ಭಾಷೆಯನ್ನ ಮಾತಾಡ್ತಾರ ಫಸ್ಟ್ ಹಿಂದಿ ಭಾಷೆ ಅದಾದ ನಂತರ ಬೆಂಗಾಳಿ ಭಾಷೆಯನ್ನ ಜಾಸ್ತಿ ಮಾತಾಡ್ತಾರೆ ಇಷ್ಟು ಪಾಯಿಂಟ್ಸ್ ಗಳೆಲ್ಲ ಕ್ಲಿಯರ್ ಸೊ ಇನ್ನು ಉಳಿದದ ಕೆಲವೊಂದ್ ತಿಂಗ್ಸ್ ಗಳು ಬರ್ತಾವ ನಾನು ಒಗ್ಗಳ ಏನಪ್ಪಾ ಅಂತ ಹೇಳಿದ್ರೆ ಅಪ್ಲೋಡ್ ಮಾಡ್ತೀನಿ ಇನ್ನು ಟೈಮ್ ಆಯ್ತಾ ಡಿಸ್ಕಶನ್ ಮಾಡ್ತಾ ಹೋಗೋಣ ಸೆಕೆಂಡ್ ಕ್ವಶನ್ ನೋಡ್ರಿ ಸೊ ಈ ಕೆಳಗಿನವುಗಳಲ್ಲಿ ಭಾರತದ ಯಾವ ರಾಜ್ಯದಲ್ಲಿ ಬೋನಾಲು ಹಬ್ಬವನ್ನ ಆಚರಣೆ ಮಾಡ್ತಾರ ಅಂತ ಕ್ವಶನ್ ಐತೆ ಸೊ ನಿಮ್ಗೆ ಈಜಿಯಾಗಿ ಗೊತ್ತಿರ್ಬೇಕು ಟಿವಿ ನೋಡ್ತಿರ್ತೀರಾ ಎಷ್ಟೋ ಮೂವೀಸ್ ಗಳನ್ನ ನೋಡ್ತಿರ್ತೀರ ಬೋನಾಲು ಪಂಡಗ ಅಂತ ಕರಿತಾರಲ್ಲ ಎಲ್ಲಿ ಸೊ ಎಲ್ಲಪ್ಪಾ ಅಂತ ಹೇಳಿದ್ರ ಬೋನಾಲು ಪಂಡಗ ಹೇಳಿ ಆನ್ಸರ್ ಹೇಳ್ಬಿಟಿ ನಾನ್ ಆಲ್ಮೋಸ್ಟ್ ತೆಲುಗು ವರ್ಡ್ ಆಗತ್ತ ತೆಲುಗು ಎಲ್ಲಿ ಇದು ಮಾಡ್ತಾರ ಬೋನಾಲು ಪಂಡಗ ಸೈಲಪ್ಪ ಅಂತಂದೇಳಿದ್ರೆ ತೆಲಂಗಾಣದೊಳಗಡೆ ಬೋನಾಲು ಹಬ್ಬವನ್ನ ಎಲ್ಲಾ ಆಚರಣೆ ಮಾಡ್ತಾರ ಅಂತಂದ ಹೇಳಿದ್ರೆ ತೆಲಂಗಾಣದೊಳಗಡೆ ಆಚರಣೆ ಮಾಡ್ತಾರ ನೋಡ್ರಿ ಬೋನಾಲು ಪಂಡಗವನ್ನ ತೆಲಂಗಾಣದಲ್ಲಿ ಆಚರಣೆ ಮಾಡ್ತಾರ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಫೆಸ್ಟಿವಲ್ಸ್ ಅಂತಂದ್ ಹೇಳಿ ಬರುತ್ತೆ ಫೆಸ್ಟಿವಲ್ಸ್ ಫೆಸ್ಟಿವಲ್ಸ್ ಅಲ್ಲಿ ನಾನ್ ಟೋಟಲ್ ಆಗಿ ನಾಲ್ಕು ವಿಡಿಯೋಸ್ ಗಳನ್ನ ಮಾಡಿ ಹಾಕಿದೀನಿ ಆ ನಾಲ್ಕು ವಿಡಿಯೋಸ್ ಗಳನ್ನ ನೀವು ನೋಡಿದೀರಾ ಅವು ನಾಲ್ಕು ವಿಡಿಯೋಸ್ ಗಳು ಇಂಪಾರ್ಟೆಂಟು ಇಂಪಾರ್ಟೆಂಟ್ ಎರಡರಿಂದ ಮೂರ್ ಕ್ವಶನ್ಸ್ ಗಳು ಬರ್ತಾವ ಎರಡರಿಂದ ಮೂರ್ ಕ್ವಶನ್ಸ್ ಗಳು ನಾನು ಅದ್ ಮ್ಯಾರಥಾನ್ ವಿಡಿಯೋ ಅಂತಾನೂ ಮಾಡಿ ಹಾಕ್ತೀನಿ ಸೊ ಹಂಗೆ ಸೇಮ್ ನೆನ್ಪಿಟ್ಕೊಡ್ರಿ ಅಸ್ಸಾಂ ಅಂತ ಬಂತು ಅಂತಂದ್ ಹೇಳಿದ್ರ ಅಸ್ಸಾಂ ಅಂತ ಬಂತು ಹೇಳಿದ್ರೆ ಬಿಹು ಹಬ್ಬ ಬರುತ್ತ ಬಿಹು ಒಳಗಡೆ ಏನಪ್ಪಾ ಹೇಳಿದ್ರೆ ಮೂರ್ ಟೈಪ್ ಬರ್ತಾವ ಒಂದು ಬೋಗಾಲಿ ಬಿಹು ಅದಾದ ನಂತರ ಇನ್ನೊಂದು ಬೋಹಾಗ್ ಬಿಹು ಸೊ ಅದಾದ ನಂತರ ನೆಕ್ಸ್ಟ್ ವೆರಿ ಗುಡ್ ಸೊ ಅದಾದ ನಂತರ ನೆಕ್ಸ್ಟ್ ಕಟಿ ಬಿಹು ಹೇಳಿ ನಾನು ತುಂಬಾ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಇದ್ರೊಳಗಡೆ ನಾನು ಇವಾಗ ಕನ್ಫ್ಯೂಸ್ ಮಾಡಕ್ ಹೋಗಿಲ್ಲ ನಿಮ್ಗೆ ಕ್ಲಿಯರ್ ಎಲ್ಗೂ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ತಮಿಳುನಾಡು ಒಳಗಡೆ ತಮಿಳ್ನಾಡು ಒಳಗಡೆ ನಮ್ಗೆ ಕೇಳುವಂತ ಕ್ವಶನ್ಸ್ ಗಳು ಯಾವಪ್ಪ ಅಂತಂದ್ರೆ ಪೊಂಗಲ್ ಒಂದೇನ್ ಆಚರಣೆ ಮಾಡ್ತಾರ ಪೊಂಗಲ್ ಅಂತಂದ ಹೇಳ್ಬಿಟ್ಟು ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಹೇಳಿದ್ರ ಜಲ್ಲಿಕಟ್ಟು ಆಚರಣೆ ಮಾಡ್ತಾರೆ ಅದು ಜಲ್ಲಿಕಟ್ಟು ಆಮೇಲೆ ಇನ್ನೊಂದ್ ಯಾವ್ದಪ್ಪ ಹೇಳಿದ್ರ ಮಾಮಲಾಪುರಂ ಡ್ಯಾನ್ಸ್ ಉತ್ಸವ ಹೇಳಿ ಬರುತ್ತ ಮಾಮಲಾಪುರಂ ಡ್ಯಾನ್ಸ್ ನೃತ್ಯ ಉತ್ಸವ ಹೇಳಿ ಬರುತ್ತ ಇನ್ನೊಂದು ನಾಟ್ಯಾಂಜಲಿ ಹಬ್ಬ ಹೇಳಿ ಬರುತ್ತ ನಾಟ್ಯಾಂಜಲಿ ಹಬ್ಬವನ್ನ ಯಾರಿಗೋಸ್ಕರ ಆಚರಣೆ ಮಾಡ್ತಾರೆ ಹೇಳಿದ್ರೆ ಶಿವನಿಗೋಸ್ಕರ ಮಹಾದೇವ ಶಿವನಿಗೋಸ್ಕರ ಏನಪ್ಪಾ ಹೇಳಿದ್ರೆ ನಾಟ್ಯಾಂಜಲಿ ಉತ್ಸವವನ್ನ ಆಚರಣೆ ಮಾಡ್ತಾರೆ ಇದು ತಮಿಳುನಾಡದಲ್ಲಿ ಕಂಡು ಬರುತ್ತೆ ಕ್ಲಿಯರ್ ಎಲ್ರಿಗೂ ಸದಾದ ನಂತರ ನೆಕ್ಸ್ಟ್ ಇನ್ನೊಂದು ಪಶ್ಚಿಮ ಬಂಗಾಳದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರ ತುಂಬಾ ಇಂಪಾರ್ಟೆಂಟ್ ನಬ ಬಸೋರ್ ಹೇಳಿ ಬರುತ್ತೆ ನಬ ಬಸೋರ್ ಹಬ್ಬ ಆಮೇಲೆ ನೆಕ್ಸ್ಟ್ ದುರ್ಗಾ ಪೂಜೆ ಆಮೇಲೆ ಬೀರಾ ಹಬ್ಬ ಅಂತ ಹೇಳಿ ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೆನ್ಪಿಟ್ಕೊಡ್ರಿ ಉಳಿದಿದ್ದ ಎಲ್ಲಾ ರಾಜ್ಯಗಳ ಬಗ್ಗೆ ನಾನು ಫೆಸ್ಟಿವಲ್ಸ್ ಗಳಲ್ಲಿ ಗಳಲ್ಲೆಲ್ಲಾ ಹೇಳ್ಕೊಟ್ಟಿದೀನಿ ಅದೊಂದು ಒಂದ್ಸಾರಿ ನೋಡ್ಕೊಡ್ರಿ ಅಷ್ಟೇ ಸಾಕು ಒಂದ್ಸರಿ ನೋಡ್ಕೊಡ್ರಿ ಸೊ ಉಳ್ದದ್ದೆಲ್ಲ ನಾವು ಆರಾಮಾಗಿ ಮಾಡ್ಕೋಬಹುದು ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಆ ಇಲ್ಲಿ ಇನ್ನೊಂದು ನಾನು ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಿರುವಂತಹ ಕ್ವಶನ್ ಪೇಪರ್ ನಾನ್ ಡಿಸ್ಕಶನ್ ಮಾಡಕತ್ತ ಇದ್ ನೆನ್ಪಿಟ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತದ್ದು ನಿಮ್ಮ ಎಷ್ಟು ಕರೆಕ್ಟ್ ಆಗ್ತಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಫಸ್ಟ್ ಕಾನ್ಸೆಪ್ಟ್ ಏನ್ ಕೇಳ್ದಪ್ಪಾ ಅಂತಂದ್ರೆ ಸಾಕ್ಷರತೆ ಬಗ್ಗೆ ಕೇಳ್ದ ಫಸ್ಟ್ ಕಾನ್ಸೆಪ್ಟ್ ಯಾವ್ದ್ರ ಮೇಲೆ ಕೇಳಿದನ ಸಾಕ್ಷರತೆ ಮೇಲೆ ಕ್ವಶನ್ ಅನ್ನ ಕೇಳಿದನ ಸೆಕೆಂಡ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಹಬ್ಬಗಳ ಮೇಲೆ ಕೇಳಿದನ ಎಸ್ ಹಬ್ಬಗಳ ಮೇಲೆ ಅದಾದ ನಂತರ ತರ್ಡ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಸ್ಪೋರ್ಟ್ಸ್ ಮೇಲೆ ಕೇಳಿದನ ಆ ಕಾನ್ಸೆಪ್ಟ್ಸ್ ಗಳನ್ನ ಸೈಡ್ಗೆ ಬರೆದಿಟ್ಕೊಟ್ ಸ್ಪೋರ್ಟ್ಸ್ ಮೇಲೆ ನೋಡ್ರಿ ಭಾರತದ ಕ್ರೀಡಾ ವ್ಯಕ್ತಿಯಾದಂತಹ ಲಿಯಾಂಡರ್ ಫೇಸ್ ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಹೇಳಿ ಕ್ವಶನ್ ಐತೆ ಎಸ್ ಲಿಯಾಂಡರ್ ಫೇಸ್ ನೋಡ್ರಿ ಎಲಿಮಿನೇಷನ್ ಮೆಥಡ್ ಹೇಳಿದ್ರೆ ಕ್ರಿಕೆಟ್ ಅಂತೂ ಬರಂಗೇ ಇಲ್ಲ ನಾವು ಎಲ್ಲೂ ಕೇಳಿಲ್ಲ ಲಿಯಾಂಡರ್ ಫೇಸ್ ಅಂತಂದೇಳಿ ಹೇಳಿ ಕ್ರಿಕೆಟ್ಗೆ ಕೇಳಿದ್ರೇನ್ ಇಲ್ಲ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಟೇಬಲ್ ಟೆನಿಸ್ ಬ್ಯಾಡ್ಮಿಂಟನ್ ಲಾನ್ ಟೆನಿಸ್ ಹೇಳಿ ಬರುತ್ತೆ ಎಸ್ ಯಾವ್ದಕ್ ಸಂಬಂಧಪಟ್ಟಿದಾರಪ್ಪ ಹೇಳಿದ್ರೆ ಲಾನ್ ಟೆನಿಸ್ಗೆ ಗೆ ಸಂಬಂಧಪಟ್ಟವರು ಲಿಯಾಂಡರ್ ಫೇಸ್ ಸೊ ಹಂಗೆ ಇನ್ನೊಂದ್ ಕೆಲವೊಂದು ಕೇಳ್ತಾ ಹೋಗ್ತೀನಿ ಆನ್ಸರ್ಗಳನ್ನ ಹೇಳ್ಕೊಂತ ಹೋಗ್ತೀರಾ ಸಾನಿಯಾ ಮಿರ್ಜಾ ಇವಾಗ ನಾನು ಹೇಳ್ತಿನಲ್ಲ ಇವರೇ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಗಳಲ್ಲಿ ಸಾನಿಯಾ ಮಿರ್ಜಾ ಸಾನಿಯಾ ಮಿರ್ಜಾ ಯಾವ್ದು ಫೇಮಸ್ ಸೊ ಸಾನಿಯಾ ಮಿರ್ಜಾ ಯಾವ್ದಪ್ಪ ಅಂತಂದ್ರೆ ಸೇಮ್ ಲಾನ್ ಟೆನ್ನಿಸ್ ಸಾನಿಯಾ ಮಿರ್ಜಾ ಕೂಡ ಏನಪ್ಪಾ ಅಂತಂದ್ರೆ ಲಾನ್ ಟೆನ್ನಿಸ್ ಗೆ ಇಂಪಾರ್ಟೆಂಟ್ ಆಮೇಲೆ ಪಿ ಟಿ ಉಷಾ ಪಿ ಟಿ ಉಷಾ ಪಿ ಟಿ ಉಷಾ ಪಿ ಟಿ ಉಷಾ ಓಕೆ ವೆರಿ ಗುಡ್ ರನ್ನಿಂಗ್ ಅಥವಾ ಅಥ್ಲೆಟಿಕ್ಸ್ ಅಂತಂದ ಹೇಳ್ತೀವಿ ಒಂದು ವರ್ಡ್ ಬರುತ್ತಲ್ಲಿ एथलेटिक्स ಅಂತ ಅಂದ್ರೆ ಪಿ ಟುಷಾ ಆಮೇಲೆ ಸೈನಾನೆಹವಾಲ್ 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 ಈ ಅವಧಕ್ಕೆ ಸೈನಾನೆವಾಲ ಅದಕಪ್ಪ ಅಂತಂದ್ರೆ ಬ್ಯಾಡ್ಮಿಂಟನ್ ಗೆ ಸೈನಾನೆವಾಲ ಅದಕ್ಕೆ ಬ್ಯಾಡ್ಮಿಂಟನ್ ಗೆ ಆಮೇಲೆ मितालीราช मितालीราช ಕ್ರಿಕೆಟ್ ಆಮೇಲೆ ಸುನಿಲ್ ಚಟ್ರಿ ಸುನಿಲ್ ಚಟ್ರಿ ಯಾವ್ದಕ್ಕೆ ಸುನಿಲ್ ಚಟ್ರಿ ಸುನಿಲ್ ಚಟ್ರಿ ಯಾವ್ದಕ್ಕಪ್ಪ ಅಂತಂದ್ರೆ ಫುಟ್ಬಾಲ್ ಸದಾದ ನಂತರ ಸುಶೀಲ್ ಕುಮಾರ್ ಅಂತ ಹೇಳಿ ಬರ್ತಾರೆ ತುಂಬಾ ಇಂಪಾರ್ಟೆಂಟ್ ಇವ್ರಿಗೆ ಈಗ ಏನ್ ನಾನ್ ಕೇಳಕತ್ತಲ್ಲ ಇವ್ನ ಆಲ್ರೆಡಿ ಕೇಳ್ಬಿಟ್ಟಿದ್ರೆ ಎಸ್ ಎಸ್ ಎಕ್ಸಾಮ್ಸ್ ಒಳಗಡೆ ಸುಶೀಲ್ ಕುಮಾರ್ ಯಾವ್ದಕ್ಕಪ್ಪ ಅಂತಂದ್ರೆ ಕುಸ್ತಿ ರೆಸ್ಲಿಂಗ್ ಅಂತಂದ ಹೇಳ್ತಿ ಸುಶೀಲ್ ಕುಮಾರ್ ಯಾವ್ದಕ್ಕೆ ಉಸ್ತೆ ರೆಸ್ಲಿಂಗ್ ಅಂತಂದ ಹೇಳ್ತೀವಿ ಆಮೇಲೆ ಮೇರಿಕಾಮ್ ತುಂಬಾ ಇಂಪಾರ್ಟೆಂಟ್ ಮೇರಿಕಾಮ್ ಮೇರಿಕಾಮ್ ಯಾವುದು ಕಿ ಇಂಪಾರ್ಟೆಂಟ್ ಬಾಕ್ಸಿಂಗ್ ವೆರಿ ಗುಡ್ ಬಾಕ್ಸಿಂಗ್ ಸಂಬಂಧಪಟ್ಟವರ ಯರಪ್ಪ ಅಂತಂದ ಹೇಳ್ತರೆ ಮೇರಿಕಾಮ್ ಅಂತಂದ ಹೇಳ್ತೀವಿ ಆಮೇಲೆ अभिनವ ಬಿಂದ್ರಾ अभिनವ ಬಿಂದ್ರಾ अभिनವ ಬಿಂದ್ರಾ ಶೂಟಿಂಗ್ ಅಭಿನವ್ ಬಿಂದ್ರಾ ಯಾವ್ದಕ್ಕಪ್ಪ ಅಂತಂದ್ರೆ ಶೂಟಿಂಗ್ ಅಂತ ಹೇಳ್ತೇವ ಆಮೇಲೆ ನೀರಜ್ ಚೋಪ್ರಾ ನೀರಜ್ ಚೋಪ್ರಾ ಇವ್ರಂತೂ ತುಂಬಾ ಫೇಮಸ್ ಇದಾರೆ ಇವಾಗ ನೀರಜ್ ಚೋಪ್ರಾ ಆ ಜಾವ್ಲಿನ್ ತ್ರೋ ಅಥವಾ ಅಥ್ಲೆಟಿಕ್ಸ್ ಅಂತಂದ್ ಬರುತ್ತೆ ಜಾವ್ಲಿನ್ ಬರ್ಲಿಲ್ಲ ಅಂತಂದ್ರೆ ಅಥ್ಲೆಟಿಕ್ಸ್ ಹೇಳಿ ಬರುತ್ತೆ ಆಮೇಲೆ ನೆಕ್ಸ್ಟ್ ಇವ್ರು ತುಂಬಾ ಇಂಪಾರ್ಟೆಂಟ್ ದೀಪಾ ಕರ್ಮಾಕರ್ ದೀಪಾ ಕರ್ಮಾಕರ್ ದೀಪಾ ಕರ್ಮಾಕರ್ ನೋ ಜಿಮ್ನಾಸ್ಟಿಕ್ಸ್ ಸೊ ಇವ್ರು ಯಾವ್ದಕ್ ಬರ್ತಾರಪ್ಪ ಅಂತಂದ್ರೆ ಜಿಮ್ನಾಸ್ಟಿಕ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ದೀಪಾ ಕರ್ಮಕರ್ ಆಮೇಲೆ ಇನ್ನೊಬ್ರು ಬರ್ತಾರ ಹಿಮಾದಾಸ್ ಹಿಮಾದಾಸ್ ಹೇಳಿ ಬರ್ತಾರ ಸೊ ಇವ್ರು ಯಾವ್ದಕ್ಕಪ್ಪ ಅಂತಂದ್ರೆ ಅಥ್ಲೆಟಿಕ್ಸ್ ಇನ್ನೊಬ್ಬರ ಬಗ್ಗೆ ಕೇಳಿದಾರ ಸೇನ್ ಬಗ್ಗೆ ಲಕ್ಷಸೇನ್ ಯಾವ್ದಕ್ ಹೇಳಿದ್ರೆ ಬ್ಯಾಡ್ಮಿಂಟನ್ ಗೆ ಬರ್ತಾರತ್ತ ಇವ್ರೇನಪ್ಪ ಹೇಳಿದ್ರೆ ತುಂಬಾ ಫೇಮಸ್ ಅದಾದ ನಂತರ ನಿಮ್ಗೆ ಕ್ರಿಕೆಟ್ ಬಗ್ಗೆ ನಾನು ಹೇಳೋಂಗೇ ಇಲ್ಲ ಆ ಸೌರವ್ ಗಂಗೂಲಿ ಎಂ ಎಸ್ ಧೋನಿ ಅದಾದ ನಂತರ ನೆಕ್ಸ್ಟ್ ವೀರೇಂದ್ರ ಸಹವಾಗ್ ಆಗಿರ್ಬೋದು ಸುನಿಲ್ ಗವಾಸ್ಕರ್ ಕಪಿಲ್ ದೇವ್ ವಿರಾಟ್ ಕೊಹ್ಲಿ ಆ ಸೊ ಇವರೆಲ್ಲ ಏನಪ್ಪಾ ಅಂತಂದ್ರೆ ಕ್ರಿಕೆಟ್ ಬಗ್ಗೆ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತು ಆಮೇಲೆ ನೆಕ್ಸ್ಟ್ ಇನ್ನೊಂದು ಕಬಡ್ಡಿ ಬಗ್ಗೆನು ಪ್ರೋ ಕಬಡ್ಡಿ ನಡೀತಾ ಇರೋದ್ರಿಂದ ಎಲ್ಲ ನಿಮ್ಗಳು ನಿಮ್ಗೆ ಗೊತ್ತಿರ್ತಾವ ಪ್ರೋ ಕಬಡ್ಡಿ ಬಗ್ಗೆನು ಕೂಡ ಕಬಡ್ಡಿ ಇದ್ರ ಬಗ್ಗೆನು ಕೂಡ ನಾನು ಹೇಳಲ್ಲ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಬರುತ್ತೆ ಹಾಕಿ ಸೊ ಅದನ್ನ ನಾನು ಕವರ್ ಮಾಡಿಲ್ಲ ಸೊ ಹಾಕಿ ಬಗ್ಗೆ ನೀವು ನೋಡ್ಕೋಬೇಕು ಹಾಕಿ ಬಗ್ಗೆ ಬಂತು ಅಂತ ತಕ್ಷಣ ಮೇಜರ್ ಧ್ಯಾನ್ ಚಂದ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರ ಮೇಜರ್ ಧ್ಯಾನ್ ಚಂದ್ ಸೊ ಇವರ ಹುಟ್ಟುಹಬ್ಬವನ್ನ ಆಗಸ್ಟ್ ಇಪ್ಪತ್ತೊಂಬತ್ತನ ನಾವೇನಂತ ಏನಂತ ಆಚರಣೆ ಮಾಡ್ತೀವಿ ರಾಷ್ಟ್ರೀಯ ಕ್ರೀಡಾ ದಿನ ಹೇಳಿ ಆಚರಣೆ ಮಾಡ್ತೀವಿ ಕ್ಲಿಯರ್ ಎಲ್ರಿಗೂ ನೆಕ್ಸ್ಟ್ ನೋಡ್ರಿ ಸೊ ಭಾರತದ ರಕ್ಷಣಾ ಪಡೆಗಳ ಎರಡನೇ ಮುಖ್ಯಸ್ಥರಾಗಿ ಸೊ ಯಾರನ್ನ ನೇಮಿಸಲಾಗಿದೆ ಹೇಳಿ ವೆರಿ ಗುಡ್ ಸೊ ಯಾರಪ್ಪಾ ಅಂತ ಹೇಳಿದ್ರೆ ಲೆಫ್ಟಿನೆಂಟ್ ಜನರಲ್ ಅನಿಲ್ ಚವಾಣ್ ಅಂತ ಹೇಳಿ ಸೊ ಯಾರನ್ನಪ್ಪ ಅಂತಂದ್ರ ಲೆಫ್ಟಿನೆಂಟ್ ಜನರಲ್ ಅನಿಲ್ ಚವಾಣ್ ಆ ನಿಮ್ಗೊಂದು ಇಲ್ಲೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಹೇಳ್ಬಿಡ್ತೀನಿ ನೋಡ್ರಿ ಸಿ ಡಿ ಎಸ್ ಅಂತಂದಿ ಬರ್ತಾರ ಚೀಫ್ ಆಫ್ ಡಿಫೆನ್ಸ್ ಸರ್ವಿಸ್ ಏನಂತ ಅಂತ ಕರಿತೀರಿ ಸೊ ಸಿಡಿ ಎಸ್ ಅಂತಂದೇಳಿ ಇಲ್ಲ ಆಗಿತ್ತು ಸೊ ಇವಾಗ ರೀಸೆಂಟ್ ಆಗಿ ಏನಪ್ಪಾ ಅಂತಂದೇಳಿದ್ರೆ ತಗೊಂಡ್ ಬಂದಿದಾರೆ ಸಿಡಿ ಎಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹೇಳಿ ಸೊ ಅಂತಂದ ಅಂತಂದೇಳಿದ್ರೆ ಎಲ್ಲದಕ್ಕೂ ಹೆಡ್ ಸೊ ಯಾವ್ದಕ್ಕೆ ಆರ್ಮಿ ಆಗಿರ್ಬೋದು ನೇವಿ ಆಗಿರ್ಬೋದು ಅದಾದ ನಂತರ ಏರ್ಫೋರ್ಸ್ ಆಗಿರ್ಬೋದು ಈ ಮೂರಕ್ಕೂ ಹೆಡ್ ಯಾರಪ್ಪ ಅಂತಂದ್ರೆ ಸಿ ಡಿ ಎಸ್ ಸಿ ಡಿ ಎಸ್ ಮೇಲೆ ಯಾರು ಬರ್ತಾರಂತಂದ್ರೆ ಮಹಾದಂಡ ನಾಯಕರು ಅವ್ರನ್ನ ನಾವೇನಂತ ಕರಿತೀವಿ ರಾಷ್ಟ್ರಪತಿಯವರು ಅಂತಂದೇಳಿ ಕರಿತೀವಿ ಸೊ ಇಲ್ಲಿ ಸಿ ಡಿ ಎಸ್ ಅನ್ನ ನೇಮಕ ಮಾಡಿದಾಗ ಮೊದಲು ಯಾರಾಗಿದ್ರಪ್ಪ ಅಂತಂದ್ರೆ ಬಿಪಿನ್ ರಾವತ್ ಜನರಲ್ ಬಿಪಿನ್ ರಾವತ್ ಅಂತಂದೇಳಿ ಅವರು ನೇಮಕವಾಗಿದ್ರು ಅದಾದ ನಂತರ ಇವರು ಅಹ್ ಏರ್ ಇದು ಹೆಲಿಕಾಪ್ಟರ್ ಅಪಘಾತದಲ್ಲಿ ತೀರ್ಕೊಂಡ ನಂತರ ನೆಕ್ಸ್ಟ್ ಯಾರ್ ನೇಮಕ ಮಾಡ್ತಾರಂತಂದ್ರೆ ಇವಾಗ ಸಿ ಡಿ ಎಸ್ ಯಾರಿದ್ದಾರೆ ಅಂತಂದ್ರ ಅನಿಲ್ ಚೌಹಾಣ್ ಅವ್ರ ಇದಾರೆ ಕ್ಲಿಯರ್ ಅಲ್ರಿಗೂ ಆರ್ಮಿ ನೇವಿ ಗೆ ಹೆಡ್ ಆಗ್ತಾರ ಇದನ್ನ ನೆನ್ಪಿಟ್ಕೊಟ್ ಕೆಲವೊಬ್ಬ ಕೆಲವೊಂದ್ ಜನರಿಗೆ ಗೊತ್ತಿರಂಗಿಲ್ಲ ಸಿಡಿಎಸ್ ಎಸ್ ಅಂದ್ರೆ ಏನು ಅಂತಂದೇಳಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತಂದೇಳಿ ಅದಾದ ನಂತರ ಆರ್ಮಿ ಹೆಡ್ ಆರ್ಮಿ ಬರತ್ತ ಆರ್ಮಿ ಹೆಡ್ ಯಾರು ಬರ್ತಾರಂತಂದೇಳಿದ್ರೆ ಜನರಲ್ ಅಂತ ಕರಿತೀವಿ ಸೊ ಆರ್ಮಿಗ್ ಹೆಡ್ ಯಾರನ್ನ ಕರಿತೀವಪ್ಪಾ ಅಂತಂದೇಳಿದ್ರ ಜನರಲ್ ಅಂತ ಕರಿತೀವಿ ಇವಾಗ ಯಾರಿದಾರಪ್ಪಾ ಅಂತಂದ್ರ ಜನರಲ್ ಉಪೇಂದ್ರ ದಿವೇದಿ ವೆರಿ ಗುಡ್ ಯಾರಿದ್ದಾರೆ ಇವಾಗ ಜನರಲ್ ಉಪೇಂದ್ರ ದ್ವಿವೇದಿ ಅವರಿದ್ದಾರೆ ಅದಾದ ನಂತರ ಆರ್ಮಿ ಡೇ ಅಂತ ಹೇಳಿ ಯಾವಾಗ ಆಚರಣೆ ಮಾಡ್ತೀವಿ ಜನವರಿ ಹದಿನೈದನ ನಾವು ಆರ್ಮಿ ಡೇ ಹೇಳಿ ಆಚರಣೆ ಮಾಡ್ತೇವೆ ಆಮೇಲೆ ಏಳು ಕಮಾಂಡ್ಸ್ ಗಳು ಬರ್ತಾವು ಇವೆಲ್ಲ ನೀವು ನೋಡ್ಕೋಬೇಕು ನಾನ್ ಆರ್ಮಿ ಬಗ್ಗೆ ಆಲ್ರೆಡಿ ಒಂದ್ ವಿಡಿಯೋ ಮಾಡಿ ಹಾಕಿದೀನಿ ಹೋಗಿ ಸರ್ಚ್ ಮಾಡ್ರಿ ಇವಾಗ ಫುಲ್ ಡೀಟೇಲ್ ಆಗಿ ಕೊಡುತ್ತಾ ಆಮೇಲೆ ಯಾವ ಯಾವ ಎಕ್ಸರ್ಸೈಸ್ ಗಳನ್ನ ಮಾಡುತ್ತೆ ಬೇರೆ ಬೇರೆ ದೇಶಗಳೊಂದಿಗೆ ಎವ್ರಿಥಿಂಗ್ ಕವರ್ ಆಯ್ತು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ನೇವಿ ನೇವಿ ಹೆಡ್ ಅನ್ನ ನಾವ್ ಏನಂತ ಕರಿತೀವಪ್ಪಾ ಅಂತಂದ್ರೆ ಅಡ್ಮಿರಲ್ ಅಂತ ಕರಿತೀವಿ ನೇವಿ ಹೆಡ್ ನಾವ್ ಏನಂತ ಕರಿತೀವಿ ಅಂದ್ರ ಅಡ್ಮಿರಲ್ ಅಂತ ಕರಿತೀವಿ ಇವಾಗ ಯಾರಿದಾರಪ್ಪಾ ಅಂತಂದ್ರೆ ಅಡ್ಮಿರಲ್ ದಿನೇಶ್ ತ್ರಿಪಾಠಿ ಇವಾಗ ಯಾರಿದಾರ ಅಡ್ಮಿರಲ್ ದಿನೇಶ್ ತ್ರಿಪಾಠಿ ಅವರಿದ್ದಾರೆ ಕ್ಲಿಯರ್ ಎಲ್ರಿಗೂ ಸೊ ಅದಾದ ನಂತರ ಸೇಮ್ ಅದೇ ತರ ಏರ್ ಚೀಫ್ ಮಾರ್ಷಲ್ ಯಾರು ಇವಾಗ ಸೊ ಫೋರ್ಸ್ ಹೆಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರ ಏರ್ ಚೀಫ್ ಮಾರ್ಷಲ್ ಅಂತ ಕರಿತೀವಿ ಸೊ ಇವಾಗ ಯಾರಿದ್ದಾರೆ ಅಂತಂದ ಹೇಳಿದ್ರ ಅಮರ್ ಪ್ರೀತ್ ಸಿಂಗ್ ಯಾರಿದ್ದಾರೆ ಇವಾಗ ಏರ್ ಚೀಫ್ ಮಾರ್ಷಲ್ ಅಮರ್ ಪ್ರೀತ್ ಸಿಂಗ್ ಅಂತಂದ್ ಹೇಳ್ಬಿಟ್ಟು ಕ್ಲಿಯರ್ ಎಲ್ಲರಿಗೂ ಆಮೇಲೆ ಜನರಲ್ ಅಡ್ಮಿರಲ್ ಅದಾದ ನಂತರ ಏರ್ ಚೀಫ್ ಮಾರ್ಷಲ್ ಆದ್ರು ಇನ್ನೊಂದ್ ನಮ್ ಕ್ವಶನ್ಸ್ ಗಳನ್ನ ಏನ್ ಕೇಳ್ತಾರಪ್ಪ ಅಂತಂದ್ ಹೇಳಿದ್ರ ಅಹ್ ಇವಾಗ ಜನರಲ್ ಮೇಲೆ ಸೊ ಅಂದ್ರೆ ಹೆಡ್ ಅನ್ನ ಅಂತ ಹೇಳಿದ್ರೆ ಜನರಲ್ ಮೇಲೆ ಇನ್ನೊಂದು ಪದವಿ ಬರುತ್ತೆ ಫೀಲ್ಡ್ ಮಾರ್ಷಲ್ ಹೇಳಿ ಏನಪ್ಪಾ ಅಂತಂದ್ರೆ ಫೀಲ್ಡ್ ಮಾರ್ಷಲ್ ಮೊದಲ ಫೀಲ್ಡ್ ಮಾರ್ಷಲ್ ಯಾರಪ್ಪ ಹೇಳಿದ್ರೆ ಸೊ ಟೋಟಲ್ ಆಗಿ ಮೂರ್ ಜನ ಫೀಲ್ಡ್ ಮಾರ್ಷಲ್ಸ್ ಗಳು ಬರ್ತಾರೆ ಕೆ ಎಂ ಕಾರ್ಯಪ್ಪ ಸೊ ಅದಾದ ನಂತರ ನೆಕ್ಸ್ಟ್ ಸೆಕೆಂಡ್ ಒನ್ ಯಾರಪ್ಪ ಅಂತಂದ್ರೆ ಮಾನೇಕ್ಷಾ ಅದಾದ ನಂತರ ತರ್ಡ್ ಒನ್ ಯಾರಪ್ಪ ಹೇಳಿದ್ರೆ ಎಸ್ ತಿಮ್ಮಯ್ಯ ಈ ಮೂರ್ ಜನರಿಗೆ ಏನಪ್ಪಾ ಅಂತಂದ್ರೆ ಫೀಲ್ಡ್ ಮಾರ್ಷಲ್ ಒಂದ್ ಪದವಿಯನ್ನ ಕೊಟ್ಟಿದ್ದಾರೆ ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಸುಪ್ರೀಂ ಕೋರ್ಟ್ ನ ಯಾವ ನಿವೃತ್ತ ನ್ಯಾಯಾಧೀಶರು ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ ನೇಮಕವಾಗಿದ್ದಾರೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿರುವಂತ ಕ್ವಶನ್ ಕರೆಂಟ್ ಅಫೇರ್ಸ್ ಒಳಗಡೆ ಎಸ್ ಯಾರಾಗಿದ್ದಾರೆ ಎಸ್ ವೆರಿ ಗುಡ್ ಸೊ ಯಾರಪ್ಪಾ ಅಂತಂದ್ರೆ ಸುಪ್ರೀಂ ಕೋರ್ಟ್ ಇಂದ ಯಾರಂತಂದ್ರೆ ಎಸ್ ಅಬ್ದುಲ್ ನಜೀರ್ ಅವ್ರ ಏನಪ್ಪಾ ಅಂತಂದ್ರ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ ನೇಮಕ ಆಗಿದ್ದಾರೆ ಎಸ್ ರೀಸೆಂಟ್ ಆಗ ಏನಪ್ಪಾ ಅಂತಂದ್ರೆ ಸುಪ್ರೀಂ ಕೋರ್ಟ್ ಒಬ್ರು ನ್ಯಾಯಾಧೀಶರು ಏನಂತ ಹೇಳಿದ್ರೆ ನಿವೃತ್ತಿ ಆಗ್ತಾರೆ ಅವ್ರ ಯಾರಂತ ಹೇಳಿದ್ರೆ ಎಸ್ ಅಬ್ದುಲ್ ನಜೀರ್ ಅವ್ರನ್ನೇನಪ್ಪಾ ಅಂತಂದ್ರೆ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗ ಏನಪ್ಪಾ ಅಂತಂದ್ರೆ ನೇಮಕ ಮಾಡಿದ್ರೆ ಕ್ಲಿಯರ್ ಎಲ್ರಿಗೂ ಸೊ ಅದಾದ ನಂತರ ಗವರ್ನರ್ ಅಂತ ಬಂದ್ರು ಹೇಳಿದ್ರೆ ಗವರ್ನರ್ ಅಂತ ಬಂದ್ರು ಅಂತಂದ ಹೇಳಿದ್ರ ಯಾವ ಆರ್ಟಿಕಲ್ಸ್ ಗಳು ಬರ್ತಾವ್ ತುಂಬಾ ಇಂಪಾರ್ಟೆಂಟ್ ಆಗ್ತಾವ ಆರ್ಟಿಕಲ್ ನೂರಾ ಐವತ್ ಮೂರ್ ಆಗಿರ್ಬೋದು ಆರ್ಟಿಕಲ್ ನೂರ ಐವತ್ನಾಲ್ಕು ನೂರ ಐವತ್ತೈದು ಸೊ ಯಾವ್ಯಾವ ಆರ್ಟಿಕಲ್ಸ್ ಗಳು ಬರ್ತಾವಲ್ಲ ಅವು ಬಾಳ್ ಇಂಪಾರ್ಟೆಂಟ್ ನಿಮ್ಗೆ ಪಾಲಿಟಿ ಮ್ಯಾರಾಥಾನ್ ಒಳಗಡೆ ತುಂಬಾ ಚೆನ್ನಾಗಿ ಕಂಪೇರ್ ಮಾಡಿ ಹೇಳಿಕೊಟ್ಟಿದ್ದೀನಿ ಅವುಗಳನ್ನ ನೋಡ್ಕೊಬೇಕು ಎಸ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ ಅಂತ ಬಂತು ಹೇಳಿದ್ರೆ ಸುಪ್ರೀಂ ಕೋರ್ಟ್ ಸೊ ಫಸ್ಟ್ ಟೈಮ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಬ್ರಿಟಿಷರು ನಮ್ಮ ದೇಶಕ್ಕೆ ಆಳ್ವಿಕೆ ಮಾಡಕ್ ಬಂದಾಗ ನಮ್ ದೇಶಕ್ಕೆ ಏನ್ ಬರ್ತಾರಲ್ಲ ಸೊ ಹದ್ನಾರ ನೂರಲ್ಲಿ ಬರ್ತಾರ ಹದ್ನಾರ ನೂರಲ್ಲಿ ಹೇಳಿದ್ರೆ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗತ್ತ ಆಮೇಲೆ ನಮ್ಮ ಭಾರತ ದೇಶದೊಳಗಡೆ ಅವಾಗ ಹದಿನಾರು ನೂರಲ್ಲಿ ಯಾರು ಆಳ್ವಿಕೆ ನಡೆಸ್ತಾ ಇರ್ತಾರ ಆಲ್ಮೋಸ್ಟ್ ಮೊಘಲ್ರ ಆಳ್ವಿಕೆ ನಡೆಸ್ತಾ ಇರ್ತಾರ ಯಾರ್ ನಡೆಸ್ತಾ ಇರ್ತಾರ ಮೊಘಲ್ ಆಳ್ವಿಕೆ ನಡೆಸ್ತಾ ಇರ್ತಾರ ಫಸ್ಟ್ ಗೆ ಒಂದೇನಪ್ಪ ಅಂತಂದ ಹೇಳಿದ್ರ ವ್ಯಾಪಾರಕ್ಕೋಸ್ಕರ ಪರ್ಮಿಷನ್ ನ ಕೇಳ್ಬೇಕಲ್ಲ ಸುಮ್ನೆ ಬರಕ್ ನಾ ನಿಮ್ ಹೊಲ್ದಾಗ ಬಂದ್ಬಿಟ್ಟು ಎಲ್ಲ ಬೆಳೆಗಳನ್ನ ತಗೊಂಡು ತಿನ್ನಕ್ಕಾಗತ್ತ ಅಥವಾ ನಿಮ್ ಮನ್ಯಾಗ ಬಂದು ಊಟ ಮಾಡಾಕಾಗತ್ತ ಪರ್ಮಿಷನ್ ತಗೊಂಡೇ ಬರ್ಬೇಕಲ್ಲ ಸೇಮ್ ಹಂಗೆ ಈಸ್ಟ್ ಇಂಡಿಯಾ ಕಂಪನಿ ಅವರು ನಮ್ಮ ಭಾರತ ದೇಶದೊಳಗಡೆ ವ್ಯಾಪಾರ ಮಾಡ್ಬೇಕಂತ ಹೇಳಿ ಪರ್ಮಿಷನ್ ಬೇಕಾಗತ್ತ ಆ ಟೈಮ್ ಅಲ್ಲಿ ಜಹಾಂಗೀರ್ ಇರ್ತಾರ ಜಹಾಂಗೀರ್ ಫಸ್ಟ್ ಬರ್ತಾರ ಯಾರಪ್ಪ ಅಂತಂದ್ರೆ ವಿಲಿಯಂ ಹಾಕಿನ್ಸ್ ವಿಲಿಯಂ ಹಾಕಿನ್ಸ್ ಇವ್ರೇನಪ್ಪ ಅಂತಂದ್ರೆ ಕ್ಯಾಪ್ಟನ್ ಹಾಕಿನ್ಸ್ ಅಂತ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಅಂತ ಹೇಳ್ತೀವಿ ಜಹಾಂಗೀರ್ ನಂತರ ಬರ್ತಾರ ಬಟ್ ಅದ್ರ ಪರ್ಮಿಷನ್ ಹೇಗಂಗಿಲ್ಲ ಸೊ ಅದಾದ ನಂತರ ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂತಂದ್ರೆ ಸರ್ ಥಾಮಸ್ ರೋ ಬರ್ತಾರ ಸರ್ ಥಾಮಸ್ ರೋ ಬರ್ತಾರ ಅವ್ರು ಜಹಾಂಗೀರ್ ನ ಮನವೊಲಿಸ್ಬಿಟ್ಟೇನಂತ ಹೇಳಿದ್ರೆ ಸೊ ಏನ್ ಇಲ್ಲಿ ವ್ಯಾಪಾರ ವ್ಯಾಪಾರಕ್ಕೋಸ್ಕರ ಅನುಮತಿಯನ್ನ ಪಡೆದು ಫಸ್ಟ್ ಟೈಮ್ ಸೂರತ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ವ್ಯಾಪಾರ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗತ್ತೆ ನಮ್ಮ ಭಾರತ ದೇಶದೊಳಗಡೆ ಏನಂತಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗತ್ತ ನಮ್ಮ ಹೇಳಿದ್ರೆ ನಮ್ಮ ನಮ್ಮವ್ರನ್ನ ಏನಂತ ಹೇಳಿದ್ರೆ ಮೋಸ ಮಾಡ್ಬಿಟೋನೋ ಅಥವಾ ಒಂದು ಆಳ್ ಒಂದು ನೀತಿಯನ್ನ ಮಾಡ್ತಾರ ಒಡೆದು ಆಳುವ ನೀತಿಯನ್ನ ಸೊ ಅದನ್ನ ನೀತಿಯನ್ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ವ್ಯಾಪಾರದಿಂದ ಆಡಳಿತಕ್ ಬರ್ತಾರೆ ಯಾವಾಗ ಸಿ ಮೂರು ಯುದ್ಧಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವಂತಂದ್ರೆ ಒಂದು ಹದಿನೇಳು ನೂರ ಐವತ್ತೇಳರ ಪ್ಲಾಸಿ ಕದನ ಅದಾದ ನಂತರ ಹದಿನೇಳನೂರ ಅರವತ್ತರ ವಾಂಡಿವಾಷ್ ಕದನ ಆಮೇಲೆ ಹದಿನೇಳನೂರ ಅರವತ್ನಾಲ್ಕರ ಬಕ್ಸಾರ್ ಕದನ ಈ ಮೂರು ಕದನಗಳಲ್ಲಿ ಏನಂತ ಹೇಳಿದ್ರ ಹದಿನೇಳನೂರ ಐವತ್ತೇಳರಲ್ಲಿ ಮಾಡ್ತಾರ ಸಿರಾಜ್ ಉದ್ದವ್ ನ ಸೋಲಿಸ್ತಾರ ಹದಿನೇಳನೂರ ಅರವತ್ತರಲ್ಲಿ ಫ್ರೆಂಚರ್ನ ಸೋಲಿಸಿ ಹೊರಗಾಕ್ತಾರ ಆಮೇಲೆ ಹದಿನೇಳನೂರ ಅರವತ್ನಾಲ್ಕರಲ್ಲಿ ಬಕ್ಸಾರ್ ಕದನದಲ್ಲಿ ತ್ರಿಕೂಟವನ್ನ ಯಾರ್ಯಾರು ಮೊಘಲರು ದೊರೆಯಾದಂತ ಶಾಲಮ್ ಅದಾದ ನಂತರ ಸೂಜಾ ಉದ್ದೌಲ್ ಮೀರ್ ಕಾಸಿಂ ಇದೊಂದು ದೊಡ್ಡ ಸೈನ್ಯ ಇದನ್ನೆಲ್ಲ ಸೋಲಿಸಿದ ನಂತರ ಅವ್ರಿಗೆ ಏನ್ ಬರತ್ತೆ ಒಂದ್ ಧೈರ್ಯ ಬಂದ್ಬಿಡತ್ತೆ ಬಿಡೋ ಎಲ್ಲರನ್ನು ಸೋಲಿಸ್ಬೋದು ಭಾರತ ಪ್ರದೇಶಗಳನ್ನ ಆಳಿದು ಆಕ್ರಮಣ ಮಾಡ್ಕೋಬಹುದು ಅಂತಂದೇಳಿ ಸೋಲಿಸ್ಬಿಟ್ಟು ಒಂದ್ ಏನಪ್ಪಾ ಅಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಹದಿನೇಳು ಅರವತ್ತೈದರಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಜಾರಿಗೆ ಬರ್ತಾರೆ ದ್ವಿಮುಖ ಸರ್ಕಾರ ಪದ್ಧತಿ ಅವಾಗ ರಾಬರ್ಟ್ ಲೈಕ್ ಗವರ್ನರ್ ಇರ್ತಾನೆ ಅಲ್ಲಿಂದ ಏನಂತಂದು ಹೇಳಿದ್ರೆ ನಮ್ಮ ದೇಶದಲ್ಲಿ ಒಂದು ಆಡಳಿತದ ನೀತಿಯನ್ನ ತಗೊಂಡ್ ಬರಕ್ ಸ್ಟಾರ್ಟ್ ಮಾಡ್ತಾರ ಇಷ್ಟ ಅದಾದ ನಂತರ ಏನೋ ಚೇಂಜಸ್ ಮಾಡ್ಬೇಕಲ್ಲ ಈಗ ನಮ್ಮವ್ರು ಬಿಡ್ತಾರ ಸುಮ್ನೆ ಚಳುವಳಿಗಳು ಹೀತಾವ ಇಲ್ಲ ಯುದ್ಧಗಳನ್ನ ಮಾಡಕ್ ಬರ್ತಾರ ಏನೋ ಒಂದ್ ನೀತಿಗಳನ್ನ ತಗೊಂಡ್ ಅಂತ ಹೇಳಿ ಎಪ್ಪತ್ ಮೂರಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ ತಗೊಂಡ್ಬರ್ತಾರ ಆ ಟೈಮ್ ಅಲ್ಲಿ ಸುಪ್ರೀಂ ಕೋರ್ಟ್ ರಚನೆ ಆಗತ್ತೆ ಹದಿನೇಳನೂರ ಎಪ್ಪತ್ನಾಲ್ಕರಲ್ಲಿ ಕೋಲ್ಕತ್ತಾದೊಳಗಡೆ ಸೊ ಫಸ್ಟ್ ಯಾರಪ್ಪ ಹೇಳಿದ್ರೆ ಚೀಫ್ ಜಸ್ಟಿಸ್ ಕೋಲ್ಕತ್ತಾದೊಳಗಡೆ ಎಲಿಜಾ ಇಂಪೆ ಅಂತ ಕರಿತೀವಿ ಎಲಿಜಾ ಇಂಪೆ ಅದಾದ ನಂತರ ನೆಕ್ಸ್ಟ್ ಚೇಂಜಸ್ ಆಗ್ಬಿಟ್ಟು ಮತ್ತೆ ಸುಪ್ರೀಂ ಕೋರ್ಟ್ ಏನ್ ಮರು ಆಗತ್ತ ಅವೆಲ್ಲ ಬಿಡ್ರೆ ನಮಗ್ ಬೇಡ ಇವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಟೋಟಲ್ ಆಗಿ ಎಷ್ಟ್ ಜನ ಇದಾರೆ ಒಬ್ರು ಚೀಫ್ ಜಸ್ಟಿಸ್ ಅದಾದ ನಂತರ ಇತರ ನ್ಯಾಯಾಧೀಶರು ಮೂವತ್ ಮೂರು ಜನ ಟೋಟಲ್ ಆಗಿ ಮೂವತ್ನಾಲ್ಕು ಜನ ಏನಪ್ಪಾ ಅಂತಂದ್ರೆ ನ್ಯಾಯಾಧೀಶರಿದ್ದಾರೆ ಒಬ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಮೇಲೆ ಇನ್ನು ಉಳಿದವ್ರ ನ್ಯಾಯಾಧೀಶರು ಎಷ್ಟು ಜನ ಅಂತಂದೇಳಿದ್ರೆ ಮೂವತ್ ಮೂರು ಜನ ಸೊ ಇವಾಗ ಯಾರಿದಾರಪ್ಪ ಅಂತಂದ್ರೆ ಚಂದ್ರಚೂಡ್ ಇವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಿದ್ದಾರೆ ಚಂದ್ರಚೂಡ್ ಅದಾದ ನಂತರ ಅವ್ರದ್ದು ನಿವೃತ್ತಿ ಅಂತ ಹೇಳಿದ್ರೆ ಅರವತ್ತೈದು ವರ್ಷ ಬರುತ್ತೆ ಸೊ ನಿವೃತ್ತಿ ಎಷ್ಟು ಬರುತ್ತಪ್ಪ ಅಂತಂದ್ರೆ ಅರವತ್ತೈದು ವರ್ಷ ಇಷ್ಟು ಪಾಯಿಂಟ್ಸ್ ಗಳು ಎಲ್ರಿಗೂ ಕ್ಲಿಯರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಡಿ ವೈ ಚಂದ್ರಚೂಡ್ ವೆರಿ ಗುಡ್ ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಮಹಿಳಾ ಉದ್ಯಮಿಗಳೇ ಅಂತಂದ್ ಹೇಳ್ಬಿಟ್ಟು ಮಹಿಳಾ ಉದ್ಯಮಿಗಳ ಸಬಲೀಕರಣಕ್ಕಾಗಿ ಡೇ ನಲ್ಮ್ ಅಂತಂದ್ ಹೇಳ್ಬಿಡು ಡೇ ನಲ್ಮ್ ಏನಪ್ಪಾ ಹೇಳಿದ್ರೆ ಒಂದು ಆ ಪ್ರೋಗ್ರಾಮ್ ಅಂತ ಅನ್ಕೊಟ್ರಿ ಸಿಂಪಲ್ ಆಗಿ ಸೊ ಎರಡ್ ಸಾವಿರದ ಇಪ್ಪತ್ ಮೂರರ ಜೂನ್ ಅಲ್ಲಿ ಏನಪ್ಪಾ ಹೇಳಿದ್ರೆ ಯಾರ ಅಲ್ಲಿ ಯಾರ ಹೆಲ್ಪ್ ಇಂದ ಅಥವಾ ಯಾರ ಸಹಭಾಗಿತ್ವದಲ್ಲಿ ಏನಂತ ಹೇಳಿದ್ರೆ ಇದನ್ನ ತಗೊಂಡ್ ಬಂದಾರ ಮಹಿಳಾ ಸಬಲೀಕರಣ ಹೇಳಿ ಕ್ವಶನ್ ಕೇಳಿದಾರೆ ಯಾವ್ದಪ್ಪ ಹೇಳಿದ್ರೆ ಎಸ್ ಯುನೆಸ್ಕೋ ಇದ್ ನೋಡ್ರಿ ಆಪ್ಷನ್ ಡಿ ಐತಲ್ಲ ಇದು ಯುನೆಸ್ಕೊ ಏನಂತ ಹೇಳ್ತೀವಿ ಪಾರಂಪರಿಕ ತಾಣಗಳು ಪಾರಂಪರಿಕ ತಾಣಗಳನ್ನ ಇದು ಮಾಡತ್ತದ ವಿಶ್ವ ಪಾರಂಪರಿಕ ತಾಣಗಳನ್ನ ಗುರ್ತ್ ಮಾಡತ್ತ ಅಂದ್ರೆ ನಮ್ಮ ಸಂಸ್ಕೃತಿಯನ್ನ ನಮ್ಮ ಏನಂತಂದ್ ಹೇಳಿದ್ರೆ ಹಿಂದಿನ ಕಾಲದ ಏನ್ ಬರುತ್ತಲ್ಲ ಕಲೆ ಆಗಿರ್ಬಹುದು ಅವುಗಳನ್ನ ಬಿಟ್ಟು ಹೋಗ್ಬಾರ್ದು ಹೇಳಿ ಅವುಗಳನ್ನ ರಕ್ಷಣೆ ಮಾಡೋಕೆ ಯುನೆಸ್ಕೋ ಹೇಳ್ತಿ ಯುನೆಸ್ಕೊ ಬರಂಗಿಲ್ಲ ಇಲ್ಲಿ ಡಬ್ಲ್ಯೂ ಎಚ್ಒದಕ್ ಬರುತ್ತ ಆರೋಗ್ಯಕ್ಕೋಸ್ಕರ ಬರತ್ತ ಇಲ್ಲಿ ಕೇಳಿರೋದು ಮಹಿಳಾ ಸಬಲೀಕರಣ ಯು ಎನ್ ಜಿ ಅಂತ ನಾವು ಕೇಳೇ ಇಲ್ಲ ಒಂದೇ ಒಂದೇನಂತ ಹೇಳಿದ್ರೆ ಯು ಎನ್ ಡಿ ಪಿ ಯು ಎನ್ ಡಿ ಪಿ ಕ್ಲಿಯರ್ ಎಲ್ರಿಗೂ ಸೊ ಅದಾದ ನಂತರ ಈ ವಿಶ್ವಸಂಸ್ಥೆ ಬಗ್ಗೆ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳ್ತಾರ ಹತ್ತೊಂಬತ್ ನೂರ ನಲ್ವತ್ತೈದು ಯಾಕೆ ಸ್ಥಾಪನೆ ಆಗುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಎದಕ್ಕಪ್ಪ ಅಂತಂದ್ ಹೇಳಿದ್ರ ಹತ್ತೊಂಬತ್ ನೂರ ಹದ್ನಾಲ್ಕರಿಂದ ಹದಿನೆಂಟರವರೆಗೂ ಏನೋ ಮೊದಲ ಮಹಾಯುದ್ಧ ನಡೆಯುತ್ತಾ ಆ ಮಹಾಯುದ್ಧ ನಡೆದ ನಂತರ ಈ ನೆಕ್ಸ್ಟ್ ಯುದ್ಧ ಆಗ್ಬಾರ್ದು ಇಂತ ದೊಡ್ಡ ದೊಡ್ಡ ಯುದ್ಧ ಆಗಬಾರ್ದು ಹೇಳಿ ರಾಷ್ಟ್ರ ಸಂಘವನ್ನ ಸ್ಥಾಪನೆ ಮಾಡ್ತಾರೆ ಬಟ್ ಅದರ ರಾಷ್ಟ್ರ ಸಂಘದ ಆ ಮಾತನ್ನ ಯಾರು ಕೇಳಂಗಿಲ್ಲ ಆ ಟೈಮ್ ಅಲ್ಲಿ ಅವಾಗ ಮತ್ತೇನಾಗತ್ತ ರಾಷ್ಟ್ರ ಸಂಘ ಸ್ಥಾಪನೆ ಮಾಡದಂತ್ರ ಎಲ್ರು ಹೂ ಹೂ ಅನ್ಕೋತ ಬಂದಿರ್ತಾರ ಬಟ್ ಅದ್ರ ಹತ್ತೊಂಬತ್ ನೂರ ರಲ್ಲಿ ಹಿಟ್ಲರ್ ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ ಏನ್ ಮಾಡ್ತಾನಂತಂದ್ರೆ ಪೊಲೆಂಡ್ ಮೇಲೆ ದಾಳಿ ಮಾಡ್ತಾನ ಪೊಲೆಂಡ್ ಮೇಲೆ ದಾಳಿ ಮಾಡಿದ ತಕ್ಷಣ ಏನಂತ ಹೇಳಿದ್ರೆ ಎರಡು ಗುಂಪುಗಳಾಗಿ ಯುದ್ಧ ನಡೆಯುತ್ತ ಎಲ್ಲಿವರೆಗೂ ಹತ್ತೊಂಬತ್ ನೂರ ನಲ್ವತ್ತೈದರವರೆಗೂ ಅದನ್ನೇ ನಾವು ಎರಡನೇ ಮಹಾಯುದ್ಧ ಅಂತ ಕರಿತೀವಿ ಈ ತರ ಆದ್ರ ವರ್ಕೌಟ್ ಆಗಲ್ಲ ಇಡೀ ಭೂಮಿನೇ ಸರ್ವನಾಶ ಹೇಳಿ ಒಂದು ವಿಶ್ವ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರ ಅದನ್ನ ನಾವು ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ಅಂತ ಕರಿತೀವಿ ಇದ್ರದ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತಪ್ಪ ಅಂತಂದ್ರೆ ನ್ಯೂಯಾರ್ಕ್ ಒಳಗಡೆ ಬರುತ್ತೆ ಅದ್ರದ್ದು ಮತ್ತೆ ಸಬ್ ಬ್ರಾಂಚ್ ಗಳೆಲ್ಲ ಅವುಗಳ ಬಗ್ಗೆ ನಾವು ಯಾವಾಗಾದ್ರೂ ಡಿಸ್ಕಶನ್ ಮಾಡ ಇಷ್ಟ ನೆನ್ಪಿಟ್ಕೊಡು ಯಾವಾಗ ಹತ್ತೊಂಬತ್ ನೂರ ನಲ್ವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕೇನಪ್ಪ ಅಂದ್ರೆ ವಿಶ್ವ ವಿಶ್ವಸಂಸ್ಥೆ ಸ್ಥಾಪನೆ ಆಗತ್ತೆ ಕ್ಲಿಯರ್ ಎಲ್ರಿಗೂ ಆಮೇಲೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ಆ ಮಹಿಳಾ ಸಬಲೀಕರಣ ಅಂತ ಬಂತು ಹೇಳಿದ್ರೆ ಹಲವಾರು ಪ್ರೋಗ್ರಾಮ್ಸ್ ಗಳು ಬರ್ತಾವ ಗೌರ್ಮೆಂಟ್ ಕಡೆಯಿಂದ ಈಗ ಫಾರ್ ಎಕ್ಸಾಂಪಲ್ ಉಜ್ವಲ್ ಯೋಜನೆ ಹೇಳಿ ಬರತ್ತ ಅದಾದ ನಂತರ ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಗಳಂತ ಬರ್ತಾವ ಆಮೇಲೆ ಪ್ರೈಮ್ ಮಿನಿಸ್ಟರ್ ಮಾತೃ ವಂದನಾ ಯೋ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಬರತ್ತ ಆಮೇಲೆ ಬಾಲಿಕಾ ಸಮೃದ್ಧಿ ಯೋಜನೆಗಳಂತ ಬರ್ತಾವಲ್ಲ ಕೆಲವೊಂದು ಪ್ರೋಗ್ರಾಮ್ಸ್ ಗಳು ಬರ್ತಾವ ಗವರ್ಮೆಂಟ್ ಗಳು ಅವುಗಳನ್ನ ನೋಡ್ಕೋಬೇಕು ನಮ್ಗೆ ಎಕ್ಸಾಮ್ಸ್ ಅಲ್ಲಿ ಗವರ್ಮೆಂಟ್ ಸ್ಕೀಮ್ ಗಳಂತ ಬಂದಾಗ ಎರಡೇ ಎರಡು ಬರ್ತಾವ ಒಂದು ಕೃಷಿಗೆ ಸಂಬಂಧಪಟ್ಟಿದ್ದು ಇನ್ನೊಂದು ಮಹಿಳಾ ಸಬ ಮಹಿಳಾ ಸಬಲೀಕರಣ ಸಂಬಂಧಪಟ್ಟಿದ್ದು ಈ ಎರಡನ್ನ ಬಿಟ್ಬಿಟ್ಟು ಬೇರೆ ಯಾವ ಪ್ರೋಗ್ರಾಮ್ಸ್ ಗಳನ್ನು ಕೂಡ ನಮ್ಗೆ ಕ್ವಶನ್ಸ್ ಗಳಲ್ಲಿ ಕೇಳಲ್ಲ ಕ್ಲಿಯರ್ ಎಲ್ಲರಿಗೂ ಯಾವ ನೋಡ್ರಿ ಜನ್ ಧನ್ ಯೋಜನೆ ಅಂತಂದ್ ಬರುತ್ತೆ ಕೃಷಿಗೆ ಉಜ್ವಲ್ ಯೋಜನೆ ಇಲ್ಲಿ ಬಂತು ಹಂಗೆ ಸೇಮ್ ಹಲವಾರು ಯೋಜನೆಗಳು ಬರ್ತಾವ ನೋಡೋಣ ಒಂದ್ ಕ್ಲಾಸ್ ಎಲ್ಲಾದ್ರೂ ನನ್ಗೆ ಟೈಮ್ ಇತ್ತು ಅಂದ್ರೆ ಫ್ರೀ ಮಾಡಿ ನಾನು ಹಾಕಿರ್ತೇನೆ ನೆಕ್ಸ್ಟ್ ನೋಡು ಮೌರ್ಯರ ಕಾಲದಲ್ಲಿ ಭಾರತದ ವಾಯುವ್ಯ ಭಾಗವು ಕಂಬಳಿಗಳಿಗೆ ನಿಮ್ ಗೊತ್ತೆಲ್ರು ಕಂಬಳಿಗಳು ಅಂತಂದೇಳಿ ಆ ಪ್ರಸಿದ್ಧವಾಗಿತ್ತು ಅಂದ್ರ ಕುರಿ ಉಣ್ಣೆಯಿಂದ ಕುರಿ ಉಣ್ಣೆಯಿಂದ ಏನಪ್ಪಾ ಅಂತಂದೇಳಿದ್ರ ತಯಾರ್ ಮಾಡ್ತಾ ಇದ್ರು ಕಂಬಳಿಗಳನ್ನ ಸೇಮ್ ಅದೇ ತರ ಚಿನ್ನ ಮತ್ತು ಅಮೂಲ್ಯ ಹರಳುಗಳನ್ನ ಆ ಯಾವ ಭಾಗದಿಂದ ಯಾ ಅಂದ್ರ ದಕ್ಷಿಣ ನಮ್ದು ಇದ್ರ ಬರುತ್ತಲ್ಲ ಈಗ ನಮ್ದು ದಕ್ಷಿಣ ಭಾರತ ಬರುತ್ತಾ ಮೇಲ್ಗಡೆ ಉತ್ತರ ಭಾರತ ಅಂತ ಕರಿತೀವಿ ಪೂರ್ವ ಭಾರತ ಪಶ್ಚಿಮ ಭಾರತ ಯಾವ ಕಡೆಯಿಂದ ಏನಂತ ಹೇಳಿದ್ರೆ ಮೌರ್ಯರು ಆಮದು ಮಾಡ್ಕೊಂತ ಇದ್ರು ಅಥವಾ ತಗೊಂಬರ್ತಾ ಇದ್ರು ಹೇಳಿ ಕ್ವಶನ್ ಎಲ್ಲಿಂದಪ್ಪ ಅಂತಂದ್ರೆ ದಕ್ಷಿಣ ಭಾರತ ಅದು ಪರ್ಟಿಕ್ಯುಲರ್ ಆಗಿ ಎಲ್ಲಿಂದಪಾ ಅಂತಂದ್ರೆ ನಮ್ ಕರ್ನಾಟಕದಿಂದ ಚಿನ್ನ ಎಲ್ಲಿಂದ ಕರ್ನಾಟಕ ಕೋಲಾರ ಕ್ಲಿಯರ್ ಅಲ್ರಿಗೂ ಈ ಪಾಯಿಂಟ್ ನ ನೀವು ನೆನ್ಪಿಟ್ಕೋಬೇಕು ಆಮೇಲೆ ಮೌರ್ಯರು ಅಂತ ಬಂದಾಗ ಮೌರ್ಯರ ಬಗ್ಗೆ ಹೇಳುವಂತಹ ನಿಮ್ಗೆಲ್ರು ಗೊತ್ತಲ್ಲ ಮೌರ್ಯರು ಮೌರ್ಯರು ಎಲ್ಲ ಕಲ್ತಿದಿರಲ್ಲ ಅವ್ರ ಬಗ್ಗೆ ಹೇಳೋದ್ ಬೇಡಲ್ಲ ಸೊ ಮೌರ್ಯರಿಂದ ಬಂದ್ರು ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ ತುಂಬಾ ಇಂಪಾರ್ಟೆಂಟ್ ಆಗ್ತಾನ ನಂದರ ದೊರೆಯಾದಂತಹ ಕೊನೆಯ ದೊರೆಯಾದಂತಹ ಧನನಂದನನ್ನ ಸೋಲಿಸ್ಬಿಟ್ಟು ಚಾಣಕ್ಯನ ಸಹಾಯದಿಂದ ಒಂದು ಸಾಮ್ರಾಜ್ಯವನ್ನ ಕಟ್ತಾರ ಅವರೇ ಯಾರಪ್ಪ ಅಂತಂದ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ ಹೇಳ್ತಿ ಇವ್ರ ಬಗ್ಗೆ ಹೇಳುವಂತಹ ಕೆಲವೊಂದು ಶಾಸನಗಳು ನಮಗ್ ತುಂಬಾ ಇಂಪಾರ್ಟೆಂಟ್ ಆಗ್ತಾವ ಒಂದ್ ಯಾವ್ದಪ್ಪ ಅಂತಂದ್ರೆ ಜುನಾಗಢ ಶಾಸನ ಜುನಾಗಢ ಶಾಸನ ಆ ಗುಜರಾತ್ ಅಲ್ಲಿ ಬರುತ್ತೆ ಜುನಾಗಢ ಶಾಸನ ಇದನ್ ಯಾರ ಕೆತ್ತಸ್ತಾರಪ್ಪ ಅಂತಂದ್ರೆ ರುದ್ರಧಮನ್ ಯಾರ ಕೆತ್ತಸ್ತಾರ ರುದ್ರಧಮನ್ ಅದೇ ತರ ನೆಕ್ಸ್ಟ್ ಇನ್ನೊಂದು ಮೌರ್ಯರ ಬಗ್ಗೆ ಹೇಳುವಂತ ಶಾಸನ ಯಾವ್ದು ಅಂತಂದ್ರೆ ಹಾತಿ ಗುಂಪಾ ಶಾಸನ ಹಾತಿ ಗುಂಪಾ ಶಾಸನ ಇದನ್ ಯಾರ್ ಕಟ್ಟಸ್ತಾರಪ್ಪ ಅಂತಂದ್ರೆ ಕಾರವೇಲ ಸ ಯಾರು ಕೆತ್ತಸ್ತಾರ ಕಾರವೇಲ ಕಳಿಂಗದ ಕಾರವೇಲ ಹೇಳ್ತಿ ಈ ಎರಡು ಶಾಸನಗಳಲ್ಲಿ ಮೌರ್ಯರ ಬಗ್ಗೆ ಉಲ್ಲೇಖ ಬರುತ್ತೆ ಅದಾದ ನಂತರ ನೆಕ್ಸ್ಟ್ ಅಶೋಕನ ಶಾಸನಗಳು ಬರ್ತಾವ ಈಗ ಡೈರೆಕ್ಟ್ ಆಗಿ ಸತ್ಯವನ್ನ ಹಿಂಗ ನಾನು ಸತ್ಯ ಹೇಳತೀನಿ ಅಂತಂದ್ರೆ ನಾನು ಏನೋ ತಪ್ಪು ಮಾಡಿರ್ತೀನಿ ಅಥವಾ ಏನೋ ಒಂದ್ ಮಾಡಿರ್ತೀನಿ ಏನೋ ಒಂದ್ ಸಾಧನೆ ಮಾಡಿರ್ತೀನಿ ನಾನೇ ಹೇಳ್ತಿದೀನಿ ಅಂತ ಹೇಳಿದ್ರೆ ಯಾರು ನಂಬಂಗಿಲ್ಲ ಬೇರೆಯವ್ರು ಹೇಳ್ಬೇಕು ಅಂದ್ರೆ ಜುನಾಗಢ ಶಾಸನ ಹಾತಿ ಶಾಸನ ತುಂಬಾ ಇಂಪಾರ್ಟೆಂಟ್ ಅದಾದ ನಂತರ ನೆಕ್ಸ್ಟ್ ಏನು ಅಶೋಕನ ಶಾಸನಗಳಿಗೆ ಬರ್ತೀವಿ ಮಸ್ಕಿ ಶಾಸನ ಆಗಿರ್ಬೋದು ಸನ್ನತಿ ಶಾಸನ ಆಗಿರ್ಬೋದು ಹಲವಾರು ಶಾಸನಗಳು ಬರ್ತಾವ ಅದಕ್ಕೋಸ್ಕರ ಅಶೋಕನನ್ನ ನಾವೇನಂತ ಕರಿತೀವಿ ಅಂದ್ರ ಶಾಸನಗಳ ಪಿತಾಮಹ ಅಂತಾನೂ ಕೂಡ ನಾವು ಕರಿತೀವಿ ಸೊ ಫಸ್ಟ್ ಯಾರ ಬಂದ್ರು ಚಂದ್ರಗುಪ್ತ ಮೌರ್ಯ ಬಂದ ಚಂದ್ರಗುಪ್ತ ಮೌರ್ಯನಿಂದ ಯಾರ ಬಿಂದುಸಾರ ಬಿಂದುಸಾರನ ಕಾಲದಲ್ಲಿ ಏನಂತಂದ್ರೆ ಬಿಂದು ಬಿಂದುಸಾರ ಮಹಾನ್ ದೊರೆಯವನು ಸೊ ನಾವ್ ಇವಾಗ ನಮ್ ನಾವೆಲ್ಲ ಏನ್ ಕಲ್ತಿದ್ದೇವೆ ಗೊತ್ತ ಸಿಂಪಲ್ ಆಗಿ ಅಹ್ ಅಷ್ಟೊಂದ್ ಏನಂತಂದು ಹೇಳಿದ್ರೆ ಹಿಸ್ಟ್ರಿ ನಮ್ಗೆಲ್ಲಾಗ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನಮ್ಗ್ ಹೇಳ್ಕೊಡ್ತಾರ ಹೆಂಗಂತ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯ ಮಗ ಬಿಂದುಸಾರ ಬಿಂದುಸಾರ ಬಿಂದು ಆದ ನಂತರ ನೆಕ್ಸ್ಟ್ ಅಶೋಕನೇ ಆ ಸೊ ನೋಡ್ರಿ ಚಂದ್ರಗುಪ್ತ ಮೌರ್ಯ ಏನಪ್ಪಾ ಹೇಳಿದ್ರೆ ಅಲ್ಲಲ್ಲೇ ಯುದ್ಧಗಳನ್ನ ಮಾಡಿ ಇಷ್ಟು ಪ್ರದೇಶವನ್ನ ಮಾತ್ರ ಏನಂತಂದ ಹೇಳಿದ್ರೆ ವಶಪಡಿಸ್ಕೊಳ್ತಾನ ಯಾರು ಚಂದ್ರಗುಪ್ತ ಮೌರ್ಯ ಅದಾದ ನಂತರ ನಾವು ಡೈರೆಕ್ಟ್ ಆಗಿ ಕಲ್ತಿದ್ದೇನಂತಂದ್ ಹೇಳದ್ರ ನಾವು ಡೈರೆಕ್ಟ್ ಆಗಿ ಕಲ್ತಿದ್ದು ನಾವು ಇದಕ್ಕೆ ಹಿಸ್ಟ್ರಿ ಒಳಗಡೆ ಎಲ್ಲಾ ನಮ್ಮ ಟೀಚರ್ಸ್ ಎಲ್ಲ ಹೇಳ್ಕೊಡ್ತಾರಲ್ಲ ಇಲ್ಲಿವರೆಗೂ ಯಾರದಪ್ಪ ಹೇಳಿದ್ರೆ ಅಶೋಕ ಇಲ್ಲಿವರೆಗೂ ಯಾರು ನಡೆಸ್ತಾರ ಆಡಳಿತ ಅಶೋಕ ನಡೆಸ್ತಾನ ಬಟ್ ಆದ್ರೆ ಅಶೋಕ ಒಂದೇ ಯುದ್ಧ ಒಂದೇ ಒಂದ್ ಯುದ್ಧ ಮಾಡ್ತಾನೆ ಈ ಪ್ರದೇಶದಲ್ಲಿ ಅದನ್ನ ನಾವು ಕಳಿಂಗ ಯುದ್ಧ ಅಂತ ಕರಿತೀವಿ ಅದಾದ ನಂತರ ನೆಕ್ಸ್ಟ್ ನಾವು ಯುದ್ಧನೇ ಮಾಡಂಗಿಲ್ಲ ಅದೇ ಹೆಂಗ ಅಶೋಕನ್ ಕಾಲದ ಡೈರೆಕ್ಟ್ ಆಗಿ ಇಲ್ಲಿವರೆಗೂ ಹೋಯ್ತು ಯಾರಾದ್ರೂ ಥಿಂಕ್ ಮಾಡ್ಯಾರ ಮೌರ್ಯರಂತ ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಯಾರಾಗ್ತಾರ ಅಂತಂದ್ರೆ ಬಿಂದು ಸಾರ ಇದನ್ನೆಲ್ಲವನ್ನ ವಶಪಡಿಸ್ಕೊಂಡವನು ಎಲ್ರ ಜೊತೆ ಯುದ್ಧ ಮಾಡ್ದವ್ ಯಾರಪ್ಪಾ ಅಂತಂದ್ರ ಬಿಂದು ಸಾರ ಆಗ್ತಾನ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಏನಪ್ಪಾ ಅಂತಂದ್ರೆ ಇಷ್ಟ ಪ್ರದೇಶ ಮಾತ್ರ ಇರುತ್ತೆ ಅದಾದ ನಂತರ ನೆಕ್ಸ್ಟ್ ಹಲವಾರು ಯುದ್ಧಗಳನ್ನ ಮಾಡಿ ಬಿಂದು ಸಾರ ಅದಕ್ಕೋಸ್ಕರ ಅವನನ್ನ ಅಮಿತ್ರ ಘಾತ ಅಂತ ಕೂಡ ಕರೀತಾರೆ ಅದಾದ ನಂತರ ಅಶೋಕ ಬರ್ತಾನ ಅಷ್ಟರೊಳಗಡೆ ಇಲ್ಲಿವರೆಗೂ ಎಲ್ಲ ಏನಪ್ಪಾ ಅಂತಂದ್ರೆ ಸಾಮ್ರಾಜ್ಯ ವಿಸ್ತರಣೆ ಆಗಿರುತ್ತ ಆಮೇಲೆ ಒಂದೇ ಒಂದ್ ಯುದ್ಧವನ್ನ ಮಾಡ್ತಾನ ಕಳಿಂಗ ಯುದ್ಧ ಅದನ್ನ ನಾವೇನಂತ ಹೇಳ್ತೀವಿ ಕ್ರಿಸ್ತ ಪೂರ್ವ ಎರಡ್ ನೂರ ಅರವತ್ತೊಂದರಲ್ಲಿ ನಡೆಯುತ್ತೆ ಅದಾದ ನಂತರ ಅವನ್ ಯುದ್ಧ ಮಾಡೋದೇ ಬಿಟ್ಬಿಡ್ತಾನ ಹೆಲ್ಪ್ ಮಾಡಿರ್ಬೋದು ನಾನು ಒಪ್ಕೊಂತೀನಿ ಹೆಲ್ಪ್ ಮಾಡಿರ್ಬೋದು ಬಿಂದು ಸಾರನ ಮಗಾನೇ ಆಗಿರೋದ್ರಿಂದ ಬಿಂದು ಸಾರ ಹೆಲ್ಪ್ ಮಾಡಿರ್ಬೋದು ಬಟ್ ಅದ್ರ ಪರ್ಫೆಕ್ಟ್ ಆಗಿ ಮೌರ್ಯ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದಂತಹ ದೊರೆ ಯಾರ ಅಂತ ಹೇಳಿದ್ರೆ ಬಿಂದು ಸಾರ ಅಂತ ಹೇಳ್ತೀವಿ ಬಟ್ ಅವ್ರ ಅವನ ಬಗ್ಗೆ ಎಲ್ಲಿ ಕಲ್ತಾ ಇಲ್ಲ ಅಲ್ವಾ ಕ್ವಶನ್ ಕೇಳಂಗಿಲ್ಲ ಅದ್ರ ಮೇಲೆ ನಮ್ದು ಹಂಗೈತಿ ಇವಾಗ ಏನ್ ಮಾಡಂಗಿಲ್ಲ ಎಸ್ ಸೊ ಅದಾದ ನಂತರ ನೆಕ್ಸ್ಟ್ ಶಾಸನಗಳ ಬಗ್ಗೆ ನೋಡ್ಕೊಳ್ರಿ ಶಾಸನಗಳ ಬಗ್ಗೆ ಅವನ್ ಬಗ್ಗೆ ಏನಂತ ಹೇಳಿದ್ರೆ ನಮ್ ಕ್ವಶನ್ಸ್ ಗಳನ್ನ ಕೇಳ್ತಾರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸೊ ಭಾರತ ಸರ್ಕಾರವು ನಡೆಸಿದ ಎರಡ್ ಸಾವಿರದ ಹನ್ನೊಂದರ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ ಹೆಂಗ ಇವಾಗ ಜನಗಣತಿ ಬರುತ್ತಲ್ಲ ಸೇಮ್ ಹಂಗೆ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ ಒಂದು ಬರುತ್ತ ಸೊ ಇದ್ರಲ್ಲಿ ಅಂದ್ರ ನಮ್ಮ ದೇಶದಲ್ಲಿ ಎಷ್ಟು ರಿಲಿಜನ್ ಇದಾವ ಅದಾದ ನಂತರ ಎಷ್ಟು ಕಾಸ್ಟ್ ಗಳಿದಾವ ಸಬ್ ಕಾಸ್ಟ್ ಇದಾವ ಆ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಷ್ಟು ಮುಂದುವರೆದಿದಾವ ಹೇಳಿ ಒಂದು ಜನಗಣತಿ ಅಂದ್ರೆ ಒಂದು ಜಾತಿ ಗಣತಿ ಹೇಳಿ ಬರುತ್ತ ಸೊ ಅದ್ರ ಬಗ್ಗೆನು ಕ್ವಶನ್ಸ್ ಗಳನ್ನ ಕೇಳ್ತಾರ ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡಂಗಿಲ್ಲ ಈ ಕ್ವಶನ್ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಶನ್ ಕೊಡಂಗಿಲ್ಲ ನಾನು ಯಾಕಂದ್ರೆ ಗಳು ತುಂಬಾ ಕೆಟ್ಟ ಕೆಡ್ದಾಗ ಬರ್ತಾವ ಎಸ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಹೇಳಿದ್ರ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಹೇಳಿದ್ರ ಇದನ್ನು ಕೂಡ ಏನಪ್ಪಾ ಅಂತಂದ್ರೆ ಗಣತಿ ಮಾಡ್ತಾರ ಸೊ ಅದ್ರಲ್ಲಿ ಯಾವ ಧರ್ಮದ ಜನ ಜಾಸ್ತಿ ಇದಾರ ಕಡಿಮೆ ಇದಾರ ಅನ್ನೋದು ನಮ್ಗೆ ಏನಂತ ಹೇಳಿದ್ರೆ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಬರ್ತಾವ ಅಷ್ಟೆ ಅದನ್ ಬಿಟ್ರೆ ಬೇರೆ ಕ್ವಶನ್ಸ್ ಗಳು ಯಾವ್ದು ಇದ್ರಲ್ಲಿ ಏನಂತ ಹೇಳಿದ್ರ ಬರಂಗಿಲ್ಲ ಕ್ಲಿಯರ್ ಎಲ್ಲರಿಗೂ ಇದ್ರಲ್ಲಿ ಏನ್ ಕೇಳಿದಾರ ಕೆಳಗಿನ ಯಾವ್ದು ಆ ಮಾನದಂಡ ಅಲ್ಲ ಇದ್ರಲ್ಲಿ ಅಂತ ಕೇಳ್ತಾರ ಯಾವ್ದಪ್ಪ ಅಂತಂದ್ರೆ ಇದು ನೋಡ್ರಿ ಲಾಸ್ಟ್ ಒನ್ ಹತ್ತೊಂಬತ್ ಹದಿನೈದರಿಂದ ಐವತ್ತೊಂಬತ್ತು ವರ್ಷ ವಯಸ್ಸಿನ ವಯಸ್ಕ ಮಹಿಳೆ ಇಲ್ಲದ ಕುಟುಂಬಗಳನ್ನ ಅವರು ಕನ್ಸಿಡರ್ ಮಾಡಂಗಿಲ್ಲ ಅಂದ್ರೆ ಇದನ್ನ ಸುಮ್ನ ಕೊಟ್ಟಿದ್ದಾರೆ ಇದಂತೂ ಬರಂಗಿಲ್ಲ ಆಪ್ಷನ್ ಇದು ಕರೆಕ್ಟ್ ಆಗಿರುತ್ತೆ ಸೊ ಅವ್ರ ಯಾವ ಬಗ್ಗೆ ಮಾಡ್ತಾರ ಗಟ್ಟಿಯಾದ ಗೋಡೆಗಳು ಚಾವಣಿ ಇಲ್ಲದ ಅಥವಾ ಕೇವಲ ಒಂದು ಕೋಣೆಯನ್ನು ಹೊಂದಿರೋ ಕುಟುಂಬಗಳು ಎಷ್ಟ ಅಂತ ಹೇಳಿ ನೋಡ್ತಾರ ಅಂದ್ರ ಎಷ್ಟು ಜನ ಬಡವರು ಇದಾರ ಬರುತ್ತಲ್ಲ ಒಂದ್ ಲೈನ್ ಬರುತ್ತ ಬಡತನ ರೇಖೆ ಅಂತ ಹೇಳಿ ಬರುತ್ತ ಅದ್ರಿಂದ ಕೆಳಗಡೆ ಎಷ್ಟು ಜನ ಇದಾರ ಅದಕ್ಕಿಂತ ಜಾಸ್ತಿ ಎಷ್ಟು ಜನ ಇದಾರ ಎಲ್ಲಾನು ಏನಪ್ಪಾ ಹೇಳಿದ್ರೆ ಈ ಘನತೆಯಲ್ಲಿ ಬರುತ್ತೆ ಅದಕ್ಕೋಸ್ಕರ ಇದನ್ನು ಕೂಡ ಕನ್ಸಿಡರ್ ಮಾಡ್ತಾರ ಆಮೇಲೆ ನೆಕ್ಸ್ಟ್ ಯಾವುದೇ ದೈಹಿಕ ಸಮರ್ಥ ಸದಸ್ಯರಿಲ್ಲದ ಕುಟುಂಬಗಳು ಎಷ್ಟಿದಾವ ಅಂದ್ರೆ ಹ್ಯಾಂಡಿಕ್ಯಾಪ್ ಜನ ಎಷ್ಟು ಜನ ಇದಾರ ಅದಾದ ನಂತರ ಭಿನ್ನಚೇತನ ಸದಸ್ಯರನ್ನ ಹೊಂದಿರೋ ಕುಟುಂಬಗಳು ಎಷ್ಟು ಇನ್ನೂ ಹಲವಾರು ಬರ್ತಾವ ಸಾಕ್ಷರತೆ ಎಷ್ಟಾಗತ್ತ ಆಮೇಲೆ ನೆಕ್ಸ್ಟ್ ಒಂದು ಹಳ್ಳಿಗಳಲ್ಲಿ ಅಥವಾ ಜಿಲ್ಲೆಗಳಲ್ಲಿ ಯಾವ ಕಾಸ್ಟ್ನವ್ರು ಜಾಸ್ತಿ ಇದಾರ ಯಾವ ಬುಡಕಟ್ಟು ಜನಾಂಗದವ್ರು ಜಾಸ್ತಿ ಅನ್ನೋದಾರ ಎಲ್ಲಾನು ಏನಪ್ಪಾ ಅಂತಂದೇಳಿದ್ರೆ ಈ ಜನಗಣತಿ ಸಾರಿ ಜಾತಿ ಗಣತಿ ಒಳಗಡೆ ಬರುತ್ತೆ ಸೊ ಇದೊಂದೇನಂತಂದೇ ನೆನ್ಪಿಟ್ಕೊಡು ನೆಕ್ಸ್ಟ್ ನೋಡ್ರಿ ಸ್ವಾತಂತ್ರ್ಯದ ನಂತರ ಭಾರತವು ಹತ್ತೊಂಬತ್ ನೂರ ಐವತ್ತೊಂದರಲ್ಲಿ ಮೊದಲ ಪ್ರಧಾನಿ ಜವಾಹರ್ ನೆಹರು ಅವರ ಡ್ಯಾಶ್ ಡ್ಯಾಶ್ ಪ್ರಭಾವದಲ್ಲಿ ತನ್ನ ಮೊದಲ ಪಂಚವಾರ್ಷಿಕ ಯೋಜನೆಯನ್ನ ಜಾರಿಗೆ ತಗೊಂಡ್ ಬಂತು ನೋಡ್ರಿ ಕ್ವಶನ್ ಏನ್ ಬಂದೈತಿ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆನ ಬಂದೈತಿ ಬಟ್ ಆದ್ರ ಯಾವ್ದ್ರ ಮೇಲೆ ಇದ ತುಂಬಾ ಇಂಪಾರ್ಟೆಂಟ್ ಐತೆ ಯಾವ ದೇಶದಿಂದ ನಾವು ಎರವಲು ಮಾಡ್ಕೊಂಡಿದೀವಿ ಹೇಳಿ ಅಂತಂದೇಳಿ ನೀವೆಲ್ಲ ನೋಡ್ಕೊಂಡ್ರ ಹೇಳಿದ್ರೆ ಆನ್ಸರ್ ಈಸಿಯಾಗಿ ಬಂದ್ಬಿಡತ್ತೆ ಎಸ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಸಮಾಜವಾದಿ ಸಮಾಜವಾದಿ ಪ್ರಭಾವದಲ್ಲಿ ಏನಂತಂದೇಳಿದ್ರೆ ಮೊದಲ ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತಗೊಂಡು ಬರ್ತಾರ ತುಂಬಾ ಇಂಪಾರ್ಟೆಂಟ್ ಏನಾಗತ್ತಪ್ಪ ಅಂತಂದ ಹೇಳಿದ್ರ ರಷ್ಯಾದಲ್ಲಿ ರಷ್ಯಾದಲ್ಲಿ ಏನಾಗತ್ತ ಒಂದನೇ ಮಹಾಯುದ್ಧ ಆದ ನಂತರ ಒಂದನೇ ಮಹಾಯುದ್ಧದ ಆದ ಟೈಮ್ ಅಲ್ಲಿ ಅವ್ರಿಗೆ ರಷ್ಯಾ ಕ್ರಾಂತಿ ಉಂಟಾಗತ್ತ ಅವ್ರ ದೇಶದಲ್ಲಿ ಏನಂತಂದ್ರೆ ಹಲವಾರು ದಂಗೆಗಳು ಉಂಟಾಗ್ತಾವ ಅವಾಗ ಅಷ್ಟೊಂದ್ ದೇಶ ಮುಂದುವರ್ಯಂಗಿಲ್ಲ ಬೆಳವಣಿಗೆಗಳಾಗಂಗಿಲ್ಲ ಸೊ ಅದಕ್ಕೋಸ್ಕರ ಸ್ಟಾಲಿನ್ ಅನ್ನೋನು ಜೋಸೆಫ್ ಸ್ಟಾಲಿನ್ ಅನ್ನೋರ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ರಷ್ಯಾ ಅಧ್ಯಕ್ಷರು ಅವ್ರ ಅಂತಂದ್ರೆ ಹೇಳಿದ್ರೆ ಹತ್ತೊಂಬತ್ ನೂರ ಇಪ್ಪತ್ತೆಂಟರಲ್ಲಿ ಮೊದಲ ಬಾರಿಗೆ ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬರ್ತಾರ ಅಂದ್ರ ಐದು ವರ್ಷದ ಯೋಜನೆ ಐದು ವರ್ಷದಲ್ಲಿ ಇದೇನಪ್ಪಾ ಅಂತಂದ ಹೇಳಿದ್ರ ಜಾರಿಗೆ ಬಂದು ಅಭಿವೃದ್ಧಿ ಆಗಿರ್ಬೇಕು ಅಂತಂದೇಳಿ ಮೊದಲ ಬಾರಿಗೆ ರಷ್ಯಾದಲ್ಲಿ ಜಾರಿಗೆ ತಗೊಂಡ್ ಬರ್ತಾರ ಸೇಮ್ ಅದೇ ಕಾನ್ಸೆಪ್ಟ್ ನ ಇಟ್ಕೊಂಡು ರಷ್ಯಾದಿಂದ ಎರೋಲ್ ಮಾಡ್ಕೊಂಡು ಜವಾಹರ್ಲಾಲ್ ನೆಹರು ಅವ್ರ ಏನ್ ಮಾಡ್ತಾರ ಅಂತಂದೇಳಿದ್ರೆ ನಮ್ಮ ದೇಶದ ಒಳಗಡೆ ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬರ್ತಾರ ಟೋಟಲ್ ಆಗಿ ಇಲ್ಲಿವರೆಗೂ ಎಷ್ಟದಾಗಿದವಾ ಅಂತಂದ್ರೆ ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳಾಗಿದಾವ ಇವುಗಳನ್ನ ನೋಡ್ಕೊಂಡು ಹೋಗುವಂತಹ ಸಂಸ್ಥೆ ಯಾವ್ದಪ್ಪ ಅಂತಂದ್ರೆ ಆರ್ಗನೈಜೇಷನ್ ಯೋಜನಾ ಆಯೋಗ ಯೋಜನಾ ಆಯೋಗ ಏನಪ್ಪಾ ಅಂತಂದ್ರೆ ನೋಡ್ಕೊಂಡು ಹೋಗ್ತಿರತ್ತ ಬಟ್ ಆದ್ರೆ ಇದನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಏನ್ಮಂತ ಚೇಂಜ್ ಮಾಡ್ತಾರ ನೀತಿ ಆಯೋಗ ಅಂತಂದೇಳಿ ಚೇಂಜ್ ಮಾಡ್ತಾರ ಏನಂತ ಚೇಂಜ್ ಮಾಡ್ತಾರ ನೀತಿ ಆಯೋಗ ಅಂತಂದೇಳಿ ಚೇಂಜ್ ಮಾಡ್ತಾರ ಇಲ್ಲಿ ಟೋಟಲ್ ಆಗಿ ನಾನ್ ನಿಮ್ ಜೊತೆ ಡಿಸ್ಕಷನ್ ಮಾಡೋದು ಓನ್ಲಿ ಮೂರು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ಒಂದನೇ ಪಂಚವಾರ್ಷಿಕ ಯೋಜನೆ ಒಂದನೇ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ ನೂರ ಐವತ್ತೊಂದರಿಂದ ಐವತ್ತಾರವರೆಗೂ ಟೋಟಲ್ ಆಗಿ ಐದು ವರ್ಷ ಇರ್ಬೇಕಲ್ಲ ಇದು ಯಾವ್ದಕ್ ಸಂಬಂಧಪಟ್ಟಿದೆಯಪ್ಪ ಅಂತಂದ್ರೆ ಕೃಷಿಗೆ ಸಂಬಂಧ ಪಟ್ಟಂತಹ ಯೋಜನೆ ಯಾಕಂತಂದ ಹೇಳಿದ್ರೆ ಸೊ ಇದ್ರಲ್ಲಿ ನೀರಾವರಿಗೆ ಸಂಬಂಧ ಆಮೇಲೆ ಡ್ಯಾಮ್ಸ್ ಗಳನ್ನ ಕಟ್ಟಿಸ್ತಾರ ಕಾಲುವೆಗಳನ್ನ ನಿರ್ಮಾಣ ಮಾಡ್ತಾರ ಅದಕ್ಕೋಸ್ಕರ ಕೃಷಿಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತ ಇದ್ರಲ್ಲಿ ಒಂದು ಡ್ಯಾಮ್ ಅನ್ನ ಕಟ್ತಾರ ಬಾಕ್ರಾ ನಂಗಲ್ ಡ್ಯಾಮ್ ಸಟ್ಲೇಜ್ ನದಿಗೆ ಏನಂತಂದ್ರೆ ಒಂದು ಡ್ಯಾಮ್ ಅನ್ನ ಕಟ್ತಾರ ಬಾಕ್ರಾ ನಂಗಲ್ ಡ್ಯಾಮ್ ಅಂತ ಕರಿತೀವಿ ಅದನ್ನ ಇನ್ನೊಂದ್ ಹೆಸರು ಕೂಡ ಕರಿತಾರ ಈ ಪಂಚವಾರ್ಷಿಕ ಯೋಜನೆಯನ್ನ ಇನ್ನೊಂದ್ ಹೆಸರಿಂದ ಕರೀತಾರ ಏನಪ್ಪಾ ಅಂತಂದ್ರ ಹರೋಡ್ ಡೋಮರ್ ಅಂತ ಹೇಳ್ಬಿಟ್ಟು ಹರೋಡ್ ಡೋಮರ್ ಅಂತ ಹೇಳ್ಬಿಟ್ಟು ಕೂಡ ಏನಂತಂದ್ರೆ ಒಂದನೇ ಪಂಚವಾರ್ಷಿಕ ಯೋಜನೆಯನ್ನ ಕರೀತಾರೆ ಇಷ್ಟೇ ಪಾಯಿಂಟ್ಸ್ ನೆನ್ಪಿಟ್ಕೋರಿ ಅದಾದ ನಂತರ ಸೆಕೆಂಡ್ ಒನ್ ನೋಡ್ರಿ ಎರಡನೇ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ ನೂರ ಎಲ್ಲಿಂದ ನೋಡ್ರಿ ನನ್ಗ್ ಗೊತ್ತಿಲ್ಲ ಕರೆಕ್ಟ್ ಆಗಿ ಹತ್ತೊಂಬತ್ ನೂರ ಐವತ್ತಾರರಿಂದ ಅರವತ್ತೊಂದ್ರವರೆಗೂ ಎರಡನೇ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ ಸೊ ಇದು ಯಾವ್ದಕ್ ಸಂಬಂಧ ಪಟ್ಟಿದ್ದಪ್ಪ ಅಂತಂದ್ರೆ ಕೈಗಾರಿಕೆಗೆ ಯಾವ್ದಕ್ ಸಂಬಂಧ ಪಟ್ಟಿದ್ದು ಕೈಗಾರಿಕರನ್ನ ಕೈಗಾರಿಕೆಗಳು ನಿರ್ಮಾಣ ಆಗ್ತಾವ ಎಷ್ಟೋ ಸ್ಟೀಲ್ ಪ್ಲಾಂಟ್ ಪ್ಲಾಂಟ್ಸ್ ಗಳು ನಿರ್ಮಾಣ ಆಗ್ತಾವ ಈ ಟೈಮ್ ಅಲ್ಲಿ ಅದಕ್ಕೋಸ್ಕರ ಕೈಗಾರಿಕೆಗೆ ಸಂಬಂಧಪಟ್ಟಂತದ್ದು ಇದನ್ನ ನಾವು ಪಿಸಿ ಮೆಹಲ್ ನೋಬಿಸ್ ಅಂತಾನು ಕರಿತೀವಿ ಪಿಸಿ ಮೆಹಲ್ ನೋಬಿಸ್ ಯೋಜನೆ ಅಂತಾನು ಕೂಡ ಇದನ್ನ ಕರಿತೀವಿ ಆಮೇಲೆ ತರ್ಡ್ ಒನ್ ಯಾವಾಗಿಂದಪ್ಪ ಅಂತಂದ್ರೆ ಹತ್ತೊಂಬತ್ ನೂರ ಅರವತ್ತೊಂದರಿಂದ ಅರವತ್ತು ಅರವತ್ತಾರವರೆಗೂ ಇದು ಕೂಡ ಏನಪ್ಪಾ ಅಂತಂದ್ರೆ ಕೃಷಿ ಮತ್ತು ಗೋಧಿ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಒಂದು ಯೋಜನೆ ಆಗಿದ್ದು ಆಮೇಲೆ ನಮ್ಗೆ ಇನ್ನೊಂದು ಕ್ವಶನ್ ಕೇಳಿದಾರೆ ಏನಪ್ಪಾ ಅಂತ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ಹತ್ತೊಂಬತ್ ನೂರ ಅರವತ್ತೊಂಬತ್ತರಿಂದ ಎಪ್ಪತ್ನಾಲ್ಕರವರೆಗೂ ಬರುತ್ತಾ ಹತ್ತೊಂಬತ್ ನೂರ ಅರವತ್ತೊಂಬತ್ತರಿಂದ ಎಪ್ಪತ್ನಾಲ್ಕರವರೆಗೂ ಇದ್ಯಾಕ್ ಇಂಪಾರ್ಟೆಂಟ್ ಅಂತಂದ್ರೆ ಇದೇ ಟೈಮಲ್ಲಿ ಹಸಿರು ಕ್ರಾಂತಿ ಉಂಟಾಗತ್ತ ಹಸಿರು ಕ್ರಾಂತಿ ಉಂಟಾಗಿ ಗೋಧಿ ಉತ್ಪಾದನೆಯನ್ನ ಜಾಸ್ತಿ ಮಾಡ್ತಾರ ಗೋಧಿ ಉತ್ಪಾದನೆ ಅದಾದ ನಂತರ ಗಳದೇನಪ್ಪಾ ಅಂತಂದ ಅಂತಂದ್ರೆ ರಾಷ್ಟ್ರೀಕರಣ ಆಗತ್ತೆ ಹದಿನಾಲ್ಕು ಅಂತಂದ ಅಂತಂದ್ರೆ ರಾಷ್ಟ್ರೀಕರಣ ಮಾಡ್ತಾರ ಈ ಟೈಮ್ ಅಲ್ಲಿ ಸೊ ಈ ಟೈಮ್ ಅಲ್ಲಿ ಯಾರು ಇರ್ತಾರ ಪ್ರಧಾನ ಮಂತ್ರಿ ಇಂದಿರಾ ಗಾಂಧಿ ಸೊ ಹದಿನಾಲ್ಕು ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡದಂತಹ ಪರ್ಸನ್ ಯಾರು ಪ್ರಧಾನ ಮಂತ್ರಿ ಯಾರು ಅಂತ ಕೇಳಿದ್ರ ಯಾರು ಬರ್ತಾರೆ ಇಂದಿರಾ ಗಾಂಧಿ ಅವರು ಆಮೇಲೆ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಎಂ ಎಸ್ ಸ್ವಾಮಿನಾಥನ್ ವೆರಿ ಗುಡ್ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸಂಗೀತ ನಾಟಕ ಅಕಾಡೆಮಿ ಸಂಗೀತ ನೃತ್ಯ ಮತ್ತು ನಾಟಕಗಳಾಗಿ ಇರುವಂತಹ ಒಂದು ರಾಷ್ಟ್ರೀಯ ಅಕಾಡೆಮಿ ಆಗೈತೆ ಇದನ್ನ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರ ಆ ರಚನೆ ಮಾಡಿದಾರ ಅದಾದ ನಂತರ ನೆಕ್ಸ್ಟ್ ಇದ್ರದ ಅಧ್ಯಕ್ಷರ ಮೊದಲ ಅಧ್ಯಕ್ಷರ ಯಾರಾಗಿದ್ರು ಹೇಳಿದ್ರೆ ಪಿ ವಿ ರಾಜಮನ್ನಾರ್ ಅವರಾಗಿದ್ರು ಯಾರಾಗಿದ್ರು ಪಿ ವಿ ರಾಜಮನ್ನಾರ್ ಸೊ ಇದು ಯಾವ ಸಚಿವಾಲಯದ ಅಂಡ್ರು ಬರುತ್ತೆ ಅಂತಂದೇಳಿ ಇದು ಯಾವ ಸಚಿವಾಲಯದ ಅಂಡರ್ ಬರುತ್ತಪ್ಪ ಅದರ ಶಿಕ್ಷಣ ಸಚಿವಾಲಯದ ಅಂಡರ್ ಬರುತ್ತೆ ಯಾವ್ದ್ರದ ಅಂಡರ್ ಶಿಕ್ಷಣ ಸಚಿವಾಲಯ ಕಲಾ ಸಚಿವಾಲಯ ನೃತ್ಯ ಸಚಿವಾಲಯ ಇಲ್ಲ ಎಲ್ಲಿದ್ದಾರೆ ಎಲ್ಲ ಕಲಾ ಸಚಿವಾಲಯ ಅನ್ನೋದಿಲ್ಲ ನೃತ್ಯ ಸಚಿವಾಲಯ ಇಲ್ಲ ಇರೋದೇ ಶಿಕ್ಷಣ ಸಚಿವಾಲಯ ಸಾರಿಗೆ ಸಚಿವಾಲಯ ಸಂಪರ್ಕ ಸಾರಿಗೆ ಆಮೇಲೆ ಪರಿಸರ ಬರುತ್ತಲ್ಲ ಅಂತ ಸಚಿವಾಲಯಗಳಿದಾವ ಶಿಕ್ಷಣ ಸಚಿವಾಲಯದ ಅಂಡರ್ ಏನಪ್ಪಾ ಅಂತಂದ್ರೆ ಸಂಗೀತ ನಾಟಕ ಅಕಾಡೆಮಿಯನ್ನ ಸ್ಟಾರ್ಟ್ ಮಾಡ್ತಾರ ಇನ್ ನೆಕ್ಸ್ಟ್ ನಮ್ ಕ್ವಶನ್ ಏನ್ ಕೇಳ್ತಾರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಯಾವೆಲ್ಲ ಡ್ಯಾನ್ಸರ್ಸ್ ಗಳಿಗೆ ಸಿಕ್ಕಿದ ಅಂತಂದೇಳಿ ನಾನೊಂದ್ ಕ್ಲಾಸ್ ಮಾಡಿ ಹಾಕಿದ್ದೀನಿ ಅನ್ಕೊಂತೀನಿ ಇದ್ರ ಮೇಲೆ ಹಾಕಿಲ್ಲ ಅಂತಂದ್ರೆ ಹಾಕಿರ್ತೀವಿ ನೆಕ್ಸ್ಟ್ ನೋಡ್ರಿ ಕ್ವಶನ್ ಪನ್ನಾಲಾಲ್ ಘೋಷ್ ಪನ್ನಾಲಾಲ್ ಘೋಷ್ ಯಾವ ಸಂಗೀತ ವಾದ್ಯಕ್ಕೆ ಪ್ರಸಿದ್ಧರಾಗಿದಾರ ಅಂತಂದೇಳಿ ಕ್ವಶನ್ ಆಯ್ತ ಪನ್ನಾಲಾಲ್ ಘೋಷ್ ಅಂತಂದೇಳಿ ಯಾವ ಸಂಗೀತಕ್ಕೆ ಸಂಗೀತ ವಾದ್ಯಕ್ಕೆ ಸೊ ಪನ್ನಾಲಾಲ್ ಘೋಷ್ ಯಾವ್ದಕ್ ಸಮ ಅಂತಂದ ಅಂತಂದೇಳಿದ್ರ ಕೊಳಲು ಸೊ ಯಾವ್ದಕ್ಕಾಗಿದ್ದಾರೆ ಕೊಳಲು ವಾದ್ಯಕ್ಕೇನಪ್ಪಾ ಅಂತಂದ್ರೆ ಪ್ರಸಿದ್ಧರಾಗಿದ್ದಾರೆ ಆ ಇದ್ರಲ್ಲಿ ಕೆಲವೊಂದು ತುಂಬಾ ಇಂಪಾರ್ಟೆಂಟ್ ಗಳು ಬರ್ತಾರೆ ಯಾರ ಗಳು ಯಾರ ಅಂತಂದ್ರೆ ಶಹನಾಯಿ ಶಹನಾಯಿ ಅಂತ ಬಂತು ಅಂತಂದ ಹೇಳಿದ್ರೆ ತುಂಬಾ ಫೇಮಸ್ ಆಗಿರೋ ವ್ಯಕ್ತಿ ಯಾರಂದ್ರೆ ಬಿಸ್ಮಿಲ್ಲಾ ಖಾನ್ ಯಾರಪ್ಪ ಅಂತಂದ ಹೇಳಿದ್ರೆ ಬಿಸ್ಮಿಲ್ಲಾ ಖಾನ್ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುತ್ತೆ ನಾದ ಅಂತಂದ ಹೇಳಿ ನಾದ ವರ ಒಂದು ವಾದ್ಯ ಅಂತ ಹೇಳಿ ಬರತ್ತ ಸೊ ಇದ್ರಲ್ಲಿ ಯಾರು ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ರಾಜರತ್ನಂ ರಾಜರತ್ನಂ ಪಿಳ್ಳೈ ಅಂತ ಹೇಳಿ ಬರ್ತಾರೆ ಆಮೇಲೆ ಇವ್ರ ಬ್ರದರ್ಸ್ ಪಿಳೈ ಬ್ರದರ್ಸ್ ರಾಜರತ್ನಂ ಪಿಳ್ಳೈ ನಾದಸ್ವರಂ ಅಂತಂದೇಳಿ ಆಮೇಲೆ ತಬಲಾ ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ತಬಲಾ ತಬಲಾ ಇಂಪಾರ್ಟೆಂಟ್ ಯಾರಪ್ಪ ಅಂತಂದ್ರೆ ಜಾಕಿರ್ ಹುಸೇನ್ ತುಂಬಾ ಫೇಮಸ್ ಯಾರಪ್ಪ ಅಂತಂದ್ರ ಜಾಕಿರ್ ಹುಸೇನ್ ಆಮೇಲೆ ಸಿತಾರಾ ಇನ್ನೊಂದ್ ಬರುತ್ತ ಸಿತಾರಾ ಹೇಳಿ ಸಿತಾರದಲ್ಲಿ ಯಾರಪ್ಪ ಅಂತಂದ ಹೇಳಿದ್ರ ಅಹ್ ಉಸ್ತಾದ್ ಅಲಿಖಾನ್ ಉಸ್ತಾದ್ ಆ ಅಲಿಖಾನ್ ಹೇಳಿ ಬರ್ತಾರ ಅದಾದ ನಂತರ ಇನ್ನೊಬ್ರು ಯಾರಪ್ಪ ಅಂತಂದ್ರೆ ಸರೋದ್ ಅಂತಂದ್ ಹೇಳ್ಬಿಟ್ಟು ಸರೋದ್ 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 ವಾದ್ಯ ಹೇಳಿ ಬರುತ್ತೆ ಇದ್ರಲ್ಲಿ ಯಾರಪ್ಪ ಅಂತಂದ ಹೇಳಿದ್ರೆ ಉಸ್ಮಾದ್ ಸೊ ಇದ್ರಲ್ಲೂ ಉಸ್ತ ಉಸ್ತಾದೇ ಬರ್ತಾರೆ ಎರಡು ಉಸ್ತಾದ್ ಅಲಿಖಾನೆ ಸಿತಾರಾ ಮತ್ತು ಸರೋದ್ ಏನಂತ ಹೇಳಿದ್ರೆ ಎರಡ್ರಲ್ಲೂ ತುಂಬಾ ಫೇಮಸ್ ಉಸ್ತಾದ್ ಅಲಿಖಾನೆ ಅವರೇ ಬರ್ತಾರ ಆಮೇಲೆ ಸಿತಾರದಲ್ಲಿ ಇನ್ನೊಬ್ರು ತುಂಬಾ ಇಂಪಾರ್ಟೆಂಟ್ ಬರ್ತಾರ ಪಂಡಿತ್ ರವಿಶಂಕರ್ ಪಂಡಿತ್ ರವಿಶಂಕರ್ ಸೊ ಇವಾಗ ಏನ್ ಹೇಳತ್ತಿರಲ್ಲ ದೇವಿ ಅವರು ಡ್ಯಾನ್ಸರ್ಸ್ ಕಥಕ್ ಡ್ಯಾನ್ಸರ್ಸ್ ಅವರು ಪಂಡಿತ್ ಬಿರ್ಜು ಮಹಾರಾಜ್ ಅದಾದ ನಂತರ ಸಿತಾರಾ ದೇವಿ ಅವರು ಕಥಕ್ ಗೆ ಸಂಬಂಧಪಟ್ಟಂತಹ ಡ್ಯಾನ್ಸರ್ಸ್ಗಳು ಇಲ್ಲಿ ಬರೋದೇನಂತಂದ್ರೆ ಕೊಳಲ್ ಹೊಡಿಯೋದು ತಬಲಾ ಬಾರಿಸೋದು ವಾದ್ಯರು ಸಂಗೀತಕ್ಕೆ ಸಂಬಂಧಪಟ್ಟವರು ಬಹಳ ಡಿಫ್ರೆನ್ಸ್ ಐತ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸಂವಿಧಾನ ರಚನಾ ಸಭೆಯು ಡ್ಯಾಶ್ ರಂದು ಭಾರತ ಸಂವಿಧಾನವನ್ನ ಅಂಗೀಕಾರ ಮಾಡಿತು ಅಂತಂದು ಹೇಳತ್ತೆ ಸೊ ಯಾವಾಗ ನೋಡ್ರಿ ವೆರಿ ಗುಡ್ ಈ ವೆರಿ ಗುಡ್ ವೆರಿ ಗುಡ್ ಐಶ್ವರ್ಯಾ ಆಗಸ್ಟ್ ಹದಿನೈದು ಹತ್ತೊಂಬತ್ ನೂರ ನಲ್ವತ್ತೇಳರಲ್ಲಿ ಏನಪ್ಪಾ ಅಂತಂದ್ರೆ ನಮಗ್ ಸ್ವಾತಂತ್ರ್ಯ ಸಿಗತ್ತ ಆ ಟೈಮಲ್ಲಿ ಏನಂತಂದ್ರೆ ನಾವು ಸಂವಿಧಾನವನ್ನ ಜಸ್ಟ್ ರಚನೆ ಮಾಡಕ್ ಸ್ಟಾರ್ಟ್ ಮಾಡಿರ್ತೀವಿ ಹತ್ತೊಂಬತ್ ನೂರ ನಲ್ವತ್ತಾರು ನವೆಂಬರು ಡಿಸೆಂಬರ್ ಅಲ್ಲಿ ಮೀಟಿಂಗ್ಗಳನ್ನ ಮಾಡಿ ಸಭೆಗಳನ್ನ ಮಾಡಿ ಜಸ್ಟ್ ಇನ್ನು ಸ್ಥಾಪನೆ ಇದು ಮಾಡ್ ರಚನೆ ಮಾಡ್ಬೇಕಂತಂದ್ರೆ ಸ್ಟಾರ್ಟ್ ಆಗಿರತ್ತೆ ಈ ಟೈಮಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ಸ್ವಾತಂತ್ರ್ಯ ಸಿಗತ್ತ ಅದಾದ ನಂತರ ಇಪ್ಪತ್ತಾರು ಜನವರಿ ಹತ್ತೊಂಬತ್ ನೂರ ಐವತ್ತರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಜದನ್ನ ಜಾರಿಗೆ ತಗೊಂಡ್ ಬರ್ತಿವಿ ಆಮೇಲೆ ಇನ್ ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಲ್ಲಿ ಏನಪ್ಪಾ ಅಂತಂದ್ರೆ ಅಂಗೀಕಾರ ಮಾಡ್ತಾರ ಸೊ ಅಂಗೀಕಾರ ಯಾವಾಗ ಯಾವಾಗಂತಂದ್ರ ಇಪ್ಪತ್ತಾರು ನವಂಬರ್ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಜಾರಿಗೆ ಯಾವಾಗ ಬರತ್ತಾ ಇಪ್ಪತ್ತಾರು ಜನವರಿ ಹತ್ತೊಂಬತ್ ನೂರ ಐವತ್ತು ಕನ್ಫ್ಯೂಸ್ ಮಾಡ್ಬೇಡ್ರಿ ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಸಂವಿಧಾನದ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಲ್ಲ ಪಾಲಿಟಿವ್ ವಿಡಿಯೋದಲ್ಲಿ ಐದ್ ಫೈವ್ ಅವರ್ಸ್ ನಾನು ಅದ್ರ ಬಗ್ಗೆ ಮಾತಾಡಿದಿನಿ ಇವಾಗೂ ನಾವ್ ಏನಂದ್ರೆ ಟೈಮ್ ವೇಸ್ಟ್ ಮಾಡ್ಬೇಡ ಅದ್ರ ಬಗ್ಗೆ ಇನ್ನು ಯಾರ್ಯಾರು ನೋಡಿಲ್ಲ ಪಾಲಿಟಿವ್ ವಿಡಿಯೋ ನೋಡ್ರಪ್ಪ ಬಾಳ ಅಂದ್ರೆ ಬಾಳ್ ಇಂಪಾರ್ಟೆಂಟ್ ಜಿ ಕೆ ಗಳು ತುಂಬಾ ಕವರ್ ಆಗಿದೆ ಅದ್ರಲ್ಲಿ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಶಬ್ದದ ಅಬ್ಬರವನ್ನ ಶಬ್ದದ ಅಬ್ಬರವನ್ನ ಸೊ ಅಂದ್ರೆ ಏನಂತ ಹೇಳ್ತೀವಿ ಶಬ್ದದ ಅಬ್ಬರವನ್ನ ಸೌಂಡ್ ಅಂತ ಅನ್ಕೊಡ್ರಿ ಸೌಂಡ್ ಸೊ ಯಾವ್ದ್ರಲ್ಲಿ ಅಳತೆ ಮಾಡ್ತೀವಿ ಸೊ ಯಾವ ಏಕಮಾನದಲ್ಲಿ ಅಳತೆ ಮಾಡ್ತೀವಿ ಅಂತ ಕ್ವಶನ್ ಕೇಳಿದ್ರೆ ಎಸ್ ವೆರಿ ಗುಡ್ ಸೊ ಯಾವ್ದ್ರಲ್ಲಪ್ಪಾ ಅಂತಂದ್ರೆ ಡೆಸಿಬಲ್ ಒಳಗಡೆ ಅಳತೆ ಮಾಡ್ತೀವಿ ಯಾವ್ದ್ರಲ್ಲಿ ಡೆಸಿಬಲ್ ಒಳಗಡೆ ಏನಪ್ಪಾ ಅಂತಂದ್ರೆ ಅಳತೆ ಮಾಡ್ತೀವಿ ಹರ್ಜ್ ಅಂತ ಬಂತು ಅಂತಂದ್ರೆ ಇದನ್ನ ಏನಪ್ಪಾ ಅಂತಂದ್ರೆ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ ಫ್ರೀಕ್ವೆನ್ಸಿಯನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತೀವಿ ಹರ್ಜ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕೆಲವೊಂದು ಐ ಯೂನಿಟ್ ಗಳು ಬರ್ತಾವ ಅಂದ್ರೆ ಇವಾಗ ನಾವೇನಪ್ಪಾ ಹೇಳಿದ್ರೆ ಈವಾಗ ಎಷ್ಟ್ ದೂರ ಐತಿ ಅಂತ ಕೇಳ್ತೀವಲ್ಲ ನಿಮ್ ಮನೆಯಿಂದ ನಿಮ್ ಊರ್ ದೂರ ಐತಪ್ಪಾ ಅಂತ ಕೇಳಿದ್ರೆ ಸರ್ ನೂರ್ ಕಿಲೋಮೀಟರ್ ಎರಡ್ ನೂರ್ ಕಿಲೋಮೀಟರ್ ಅಂತ ಹೇಳ್ತೀವಿ ಕಮ್ಮಿ ಇತ್ತಂತಂದ ಹೇಳಿದ್ರೆ ಸರ್ ನೂರ್ ಮೀಟರ್ ಎರಡ್ ನೂರ್ ಮೀಟರ್ ಅಂತಂದ ಹೇಳ್ತೀವಿ ಆ ನಾವು ಏನಪ್ಪಾ ಅಂತಂದ್ರೆ ಒಂದು ಏಕಮಾನವನ್ನ ಯೂಸ್ ಮಾಡ್ತೀವಲ್ಲ ಇವಾಗ ಕಿಲೋಮೀಟರ್ ಮೀಟರ್ ಇವನ್ನೆಲ್ಲಾ ಬಿಡ್ರಿ ಎಷ್ಟ್ ದೂರ ಐತ್ಲಿ ಅಂತ ಕೇಳಿದ್ರೆ ನೀವೇನ್ ನೂರ ಐತಿ ಎರಡ್ ನೂರ್ ಐತಿ ಅಂತಂದ್ ಹೇಳಕ್ ಆಗತ್ತ ಅದಕ್ಕೆ ಅರ್ಥ ಸಿಗತ್ತಾ ಇಲ್ಲ ಅಲ್ಲ ಸೊ ಪ್ರಪಂಚದಾದ್ಯಂತ ಏನಪ್ಪಾ ಅಂತಂದ್ ಹೇಳಿದ್ರ ಒಂದೇ ಏಕಮಾನವನ್ನ ಯೂಸ್ ಮಾಡ್ಬೇಕು ಇವಾಗ ನಾನ್ ಭಾರತದಲ್ಲಿದ್ದೀನಿ ಸೊ ನಮ್ ಮನೆಯಿಂದ ಏನಪ್ಪಾ ಹೇಳಿದ್ರೆ ಬೆಂಗ್ಳೂರ್ ಒಂದ್ ಏಳ್ನೂರ್ ಕಿಲೋಮೀಟರ್ ಐತಿ ಅಂತಂದ್ ಹೇಳ್ತೀನಿ ನಿಮ್ಗೆ ಎಲ್ಲರಿಗೂ ಅರ್ಥ ಆಯ್ತಲ್ಲ ನಮ್ ಮನೆಯಿಂದ ಅಂದ್ರೆ ನಮ್ಮೂರಿಂದ ಬೆಂಗಳೂರು ಏಳ್ನೂರ್ ಕಿಲೋಮೀಟರ್ ಅಂತ ಹೇಳ್ದೆ ನಿಮ್ಗೆ ಅರ್ಥ ಆಯ್ತು ಸೇಮ್ ಅದೇ ತರ ನಾನ್ ಇವಾಗ ಇಂಗ್ಲೆಂಡ್ ಹೋಗೋ ಅಥವಾ ಅಮೆರಿಕಾಗ್ ಹೋಗೋ ಅಥವಾ ಆಸ್ಟ್ರೇಲಿಯಾಗ ಹೋಗೋ ನಾನು ಅವ್ರ ಜೊತೆ ಮಾತಾಡುವಾಗ ಅವ್ರ ಬೆಂಗಳೂರ್ ಬಗ್ಗೆ ಕೇಳಿದಾಗ ನಾನು ಹೇಳ್ತೀನಿ ಸೊ ಅವಾಗೂ ಏನಪ್ಪಾ ಅಂತಂದ್ರೆ ನಾವು ಅವ್ರಿಗೆ ಇಂಗ್ಲೀಷ್ ಹೇಳ್ತೀವಿ ಏನಂತ ಸೊ ಎಷ್ಟು ದೂರ ಆಯ್ತಪ್ಪಾ ಹೇಳಿದ್ರೆ ಅವ್ರಿಗೂ ಕೂಡ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ ಐತೆ ಅಂತಾನೆ ಹೇಳ್ತಿವಿ ಅವ್ರಿಗೂ ಅರ್ಥ ಆಗತ್ತಲ್ಲ ಎಷ್ಟ್ ದೂರ ಅಂತಂದ ಹೇಳಿ ನಿಮಗೂ ಅರ್ಥ ಆಯ್ತು ಅವ್ರಿಗೂ ಅರ್ಥ ಆಯ್ತಲ್ಲ ಕಿಲೋಮೀಟರ್ ಅಂತಾನೆ ಯೂಸ್ ಮಾಡ್ದೆ ನಾನು ಸೊ ಈ ತರ ಪ್ರಪಂಚದಾದ್ಯಂತ ಎಲ್ರಿಗೂ ಅರ್ಥ ಆಗೋತರ ಒಂದೇ ಏಕಮಾನವನ್ನ ಯೂಸ್ ಮಾಡ್ತೀವಿ ಅವುಗಳನ್ನ ನಾವು ಎಸ್ ಐ ಯೂನಿಟ್ ಅಂತಂದು ಕರಿತೀವಿ ಎಸ್ ಐ ಯೂನಿಟ್ ಈಗ ನಾವು ಲೆಂತ್ ಅನ್ನ ಅಳತೆ ಮಾಡೋಕೇನಪ್ಪ ಅಂತಂದ ಹೇಳಿದ್ರೆ ತುಂಬಾ ದೊಡ್ಡ ದೊಡ್ಡದಾಗಿತ್ತು ಅಂದ್ರೆ ಕಿಲೋಮೀಟರ್ ಅಂತ ಯೂಸ್ ಮಾಡ್ತೀವಿ ಬಟ್ ಅವ್ರ ಎಸ್ ಐ ಯೂನಿಟ್ ಏನಪ್ಪಾ ಅಂತಂದ್ರೆ ಅದನ್ನ ನಾವು ಮೀಟ್ರಲ್ಲಿ ಹೇಳ್ತೀವಿ ಮೀಟ್ರಲ್ಲಿ ಕನ್ವರ್ಟ್ ಮಾಡಿ ಕಿಲೋಮೀಟರ್ ಅಲ್ಲಿ ಹೇಳ್ತೀವಿ ಅಷ್ಟೇ ಅದೇ ತರ ಏನಪ್ಪಾ ಅಂತಂದೇಳಿದ್ರೆ ನೆಕ್ಸ್ಟ್ ಟೈಮ್ ಅನ್ನ ನಾವ್ ಏನಂತ ಕರಿತೀವಿ ಸೆಕೆಂಡ್ ಒಳಗಡೆ ಹೇಳ್ತೀವಿ ಎಸ್ ಐ ಯೂನಿಟ್ ಏನಂತಂದ್ರೆ ಸೆಕೆಂಡ್ ಅಂತಂದು ಹೇಳ್ತೀವಿ ಆಮೇಲೆ ಮಾಸ್ ಮಾಸ್ ಅಂತಂದ್ರೆ ದ್ರವ್ಯ ರಾಶಿ ಇದನ್ನ ಏನಪ್ಪಾ ಅಂತಂದ್ರೆ ಕೆ ಜಿ ಒಳಗಡೆ ಹೇಳ್ತೀವಿ ಕೆ ಜಿ ಒಳಗಡೆ ಅದೇ ತರ ಏನಪ್ಪಾ ಅಂತಂದ್ರೆ ಹಲವಾರು ಬರ್ತಾವ ಇವಾಗ ಎಲೆಕ್ಟ್ರಿಕ್ ಕರೆಂಟ್ ಅಂತ ಬರುತ್ತಲ್ಲ ಅದನ್ನ ನಾವು ಆಂಪಿಯರ್ ಒಳಗಡೆ ಹೇಳ್ತೀವಿ ಆಮೇಲೆ ಟೆಂಪರೇಚರ್ ಅನ್ನ ಯಾವ್ದ್ರಲ್ಲಿ ಹೇಳ್ತೀವಿ ಟೆಂಪ್ರೇಚರ್ ಎಸ್ ಐ ಯೂನಿಟ್ ಟೆಂಪ್ರೇಚರ್ ಏನಪ್ಪಾ ಅಂತಂದ್ರೆ ಎಸ್ ಐ ಯೂನಿಟ್ ಎಸ್ ಯಾರಾದ್ರೂ ಟೆಂಪ್ರೇಚರ್ ಕೆಲ್ವಿನ್ ಅಲ್ಲಿ ಹೇಳ್ತೀವಿ ಡಿಗ್ರಿ ಅದು ನಾವು ಆಡು ಭಾಷೆದಲ್ಲಿ ಎಲ್ಲಾ ಕಡೆ ಮಾತಾಡ್ತೀವಿ ಹೆಂಗ್ ನಾವು ಲೆಂತ್ ಕಿಲೋಮೀಟರ್ ಅಂತ ಹೇಳ್ತೀವಲ್ಲ ಸೇಮ್ ಹಂಗ ಎಲ್ಲಾ ಕಡೆ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೇಳ್ತೀವಿ ಬಟ್ ಅದ್ರದ್ದು ಎಸ್ ಯೂನಿಟ್ ಏನಪ್ಪಾ ಅಂತಂದ್ರೆ ಕೆಲ್ವಿನ್ ಅಂತಂದ ಹೇಳ್ತೀವಿ ಆಮೇಲೆ ಕೆಲವೊಂದು ಇನ್ನೊಂದ್ ಬರ್ತಾವೆ ನೋಡ್ರಿ ಪ್ರೆಜರ್ ಅನ್ನ ನಾವೇನಂತ ಹೇಳ್ತೀವಪ್ಪ ಅಂತಂದ್ರೆ ಪ್ಯಾಸ್ಕಲ್ ಒಳಗಡೆ ಹೇಳ್ತೀವಿ ಪ್ರೆಷರ್ ಸೊ ಪ್ರೆಷರ್ ಅನ್ನ ಏನಪ್ಪಾ ಅಂತಂದ್ರೆ ಪ್ಯಾಸ್ಕಲ್ ಒಳಗಡೆ ಫೋರ್ಸ್ ಅನ್ನ ಏನಪ್ಪಾ ಅಂತಂದ್ರೆ ನ್ಯೂಟನ್ ಒಳಗಡೆ ಹೇಳ್ತಿವಿ ಆಮೇಲೆ ನೆಕ್ಸ್ಟ್ ಎನರ್ಜಿ ವರ್ಕ್ ಹೇಳಿ ಬರುತ್ತೆ ಅದನ್ನ ಜೌಲ್ ಅಲ್ಲಿ ಹೇಳ್ತೀವಿ ಆಮೇಲೆ ಪವರ್ ಹೇಳಿ ಬರುತ್ತೆ ನೋಡ್ರಿ ಪವರ್ ಅನ್ನ ಏನಪ್ಪಾ ಅಂತಂದ್ರೆ ವ್ಯಾಟ್ ಒಳಗಡೆ ಹೇಳ್ತೀವಿ ಇದನ್ನ ಆಮೇಲೆ ಏನಂತ ಹೇಳಿದ್ರೆ ಒಂದ್ಸರಿ ಬರ್ದಿಟ್ಕೊಡ್ ಇದನ್ನೆಲ್ಲ ನಾನ್ ಫಿಸಿಕ್ಸ್ ಅಲ್ಲಿ ಕವರ್ ಮಾಡಿದೀನಲ್ಲ ಫಿಸಿಕ್ಸ್ ವಿಡಿಯೋ ಒಳಗಡೆ ಅದ್ರಲ್ಲಿ ನಿಮ್ ಬರ್ಕೊಳಕು ಎಲ್ಲಾ ನೋಟ್ಸ್ ಕೂಡ ಐತೆ ಅಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸೊ ಉತ್ತರ ಪ್ರದೇಶದ ಇಂಡೋ ಪರ್ಷಿಯನ್ ನೃತ್ಯ ಯಾವುದು ಹೇಳಿ ಕ್ವಶನ್ ಕೇಳಿದಾರ ಸೊ ಇಂಡೋನೇಷಿಯಾದ ಏನಪ್ಪ ಅಂದ್ರೆ ಇಂಡೋ ಪರ್ಷಿಯನ್ ಇದ್ ಬಿಡ್ರಿ ಉತ್ತರ ಪ್ರದೇಶದ ನೃತ್ಯ ಯಾವುದು ಎಸ್ ನೋಡ್ರಿ ಕಥಕ್ಕಳಿ ಅಂತ ಬಂತು ಹೇಳಿದ್ರೆ ನಾವು ಕೇರಳ ಅಂತಂದ ಹೇಳ್ತೀವಿ ಕೇರಳದಲ್ಲಿ ಯಾವ್ಯಾವ ಕಥಕ್ಕಳಿ ಮತ್ತು ಮೋಹಿನಿ ಅಟ್ಟಂ ಅಂತ ಹೇಳ್ತೀವಿ ಅದಾದ ನಂತರ ಗರ್ಭ ಅಂತ ಬಂತು ಅಂತಂದ್ ಹೇಳಿದ್ರೆ ನೋಡ್ರಿಕ್ ನಾನ್ ಕವರ್ ಮಾಡ್ಕೊಟ್ಟಿನಿ ಕಥಕ್ ಅನ್ನೋದೇನಪ್ಪಾ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಕಂಡು ಬರುವಂತಹ ಒಂದು ಫೇಮಸ್ ನೃತ್ಯ ಅಂತಾನು ಕೂಡ ಹೇಳಿದೀನಿ ಈ ತರ ಡೈಗ್ರಾಮ್ ಹಾಕಿ ಕೂಡ ಎಷ್ಟೋ ಸಾರಿ ಹೇಳ್ಕೊಟ್ಟಿದೀನಿ ಸೊ ಯಕ್ಷಗಾನ ಅಂತ ಬಂತು ಅಂತ ಹೇಳಿದ್ರೆ ಕರ್ನಾಟಕ ಅದಾದ ನಂತರ ನೆಕ್ಸ್ಟ್ ಕಥಕ್ಕಳಿ ಆಮೇಲೆ ಮೋಹಿನಿ ಅಟಂ ಬಂತು ಅಂತಂದ್ರೆ ಕೇರಳ ಭರತನಾಟ್ಯ ಬಂತು ಅಂತಂದು ಹೇಳಿದ್ರೆ ತಮಿಳ್ನಾಡು ಕುಚುಪುಡಿ ಅಂತ ಬಂತಂತ ಹೇಳಿದ್ರೆ ಆಂಧ್ರ ಪ್ರದೇಶ ಲಾವಣಿ ಬಂತು ಅಂತ ಹೇಳಿದ್ರೆ ಮಹಾರಾಷ್ಟ್ರ ಆಮೇಲೆ ಕಥಕ್ ಅಂತ ಬಂತು ಹೇಳಿದ್ರೆ ಉತ್ತರ ಪ್ರದೇಶ ಕಥಕ್ ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಸಿತಾರಾದೇವಿ ಪಂಡಿತ್ ಬಿರ್ಜು ಮಹಾರಾಜು ಅಂತ ಹೇಳಿ ಎಷ್ಟೋ ಸಾರಿ ಹೇಳ್ಕೊಟ್ಟಿನಿ ಮತ್ತೆ ನೀವು ಅದನ್ನೇ ತಪ್ ಮಾಡ್ತೀರಿ ನೋ ಪ್ರಾಬ್ಲಮ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ ನೋಡ್ರಿ ಮತ್ತೆ ನೀತಿ ಆಯೋಗದ ಬಗ್ಗೆನ ಕ್ವಶನ್ ಕೇಳಿದಾರೆ ಸರ್ಕಾರಕ್ಕೆ ಸಲಹೆ ನೀಡಲು ನೀತಿ ಆಯೋಗ ಎಂಬ ಡ್ಯಾಶ್ ಡ್ಯಾಶ್ ಚಾವಡಿಯನ್ನ ಸ್ಥಾಪಿಸಲಾಗಿದೆ ಹೇಳಿ ಕ್ವಶನ್ ನ ಕೇಳಿದ್ರ ಎಸ್ ಅದನ್ನ ನಾವು ಏನಂತ ಕರಿತೀವಿ ಸೊ ಅದನ್ನ ನಾವ್ ಏನಪ್ಪಾ ಅಂತಂದ್ರೆ ಥಿಂಕ್ ಥಿಂಕ್ ಟ್ಯಾಂಕರ್ ಅಂತಂದ್ ಹೇಳ್ಕೊಳ್ತೀವಿ ಅಂದ್ರೆ ತಿಂಕ್ ಮಾಡುವಂತದ್ದು ನೀತಿ ಚಿಂತಕರ ಕನ್ನಡದಲ್ಲಿ ಏನಪ್ಪಾ ಅಂತಂದ್ರೆ ನೀತಿ ಚಿಂತಕರ ಅಂತಂದೇವಿ ಆಮೇಲೆ ನೀತಿ ಆಯೋಗದ ಬಗ್ಗೆ ನಾನು ಎಲ್ಲಾನು ಹೇಳ್ಕೊಟ್ಟೆ ಸೊ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಧ್ಯಕ್ಷರು ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಅವರಾಗಿರ್ತಾರೆ ಇವಾಗ ಯಾರು ಪ್ರೈಮ್ ಮಿನಿಸ್ಟರ್ ಇದಾರೆ ನರೇಂದ್ರ ಮೋದಿ ಅವರು ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಇವರೇನು ಪಂಚವಾರ್ಷಿಕ ಯೋಜನೆಗಳಾಗಿರ್ಬೋದು ಅಭಿವೃದ್ಧಿ ಆಗಿರ್ಬೋದು ಎಲ್ಲಾ ನೋಡ್ಕೊಂಡು ಹೋಗೋದು ಇವಾಗ ಇವರೇ ಮೊದಲು ಯೋಜನೆ ಆಗೋದಿತ್ತು ಇವಾಗಿಲ್ಲ ಅದಾದ ನಂತರ ನೆಕ್ಸ್ಟ್ ಉಪಾಧ್ಯಕ್ಷರು ಬರ್ತಾರ ಸೊ ವೈಸ್ ಚೇರ್ಪರ್ಸನ್ ಅಂತ ಚೇರ್ಮನ್ ಬರ್ತಾರ ಅವ್ರನ್ನ ಯಾರು ನೇಮಕ ಮಾಡ್ತಾರ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಅವರೇ ನೇಮಕ ಮಾಡ್ತಾರ ನಮ್ಗೆ ಅವ್ರು ಇಂಪಾರ್ಟೆಂಟ್ ಇಲ್ಲ ನಮ್ಗೆ ಕೇಳೋದು ಯಾರು ಅಂತಂದ್ರೆ ಸಿಇಒ ನೀತಿ ಆಯೋಗದ ಸಿಇಒ ಯಾರಿದಾರ ಅಂತ ಹೇಳಿ ಇವಾಗ ಸೊ ಇವಾಗ ಯಾರಪ್ಪ ಅಂತಂದ್ರೆ ಬಿ ವಿ ಆರ್ ಸುಬ್ರಹ್ಮಣ್ಯಂ ಇದಾರ ಯಾರಿದಾರ ಇವಾಗ ಬಿ ವಿ ಆರ್ ಅವ್ರ ಏನಪ್ಪಾ ಅಂತಂದ್ರೆ ನೀತಿ ಆಯೋಗದ ಸಿಇಒ ಆಗಿದಾರ ಆಮೇಲೆ ನೆಕ್ಸ್ಟ್ ಅದೇ ತರ ನೋಡ್ರಿ ಯಾವ ವರ್ಷದಲ್ಲಿ ಅಮೃತ್ಸರ್ ಒಪ್ಪಂದ ನಡೆಯುತ್ತೆ ಕ್ವಶನ್ ಕೇಳಿದ್ರೆ ಯಾವ ವರ್ಷದಲ್ಲಿ ಅಮೃತ್ಸರ್ ಒಪ್ಪಂದ ನಡೆಯುತ್ತೆ ಸೊ ನೀವು ಎನ್ ಆರ್ ಟಿ ಬುಕ್ಸ್ ಗಳಲ್ಲಿ ಎನ್ ಆರ್ ಟಿ ಬುಕ್ಸ್ ಗಳಾಗಿರ್ಬೋದು ಅಥವಾ ಕರ್ನಾಟಕ ಗವರ್ಮೆಂಟ್ ಬುಕ್ಸ್ ಗಳಾಗಿರ್ಬೋದು ಹಳೇದು ಸೊ ಇವುಗಳಲ್ಲಿ ಬರುವಂತಹ ಇಯರ್ಸ್ ಗಳನ್ನ ಮಾತ್ರ ನೆನ್ಪಿಟ್ಕೊಡ್ರಿ ಎಲ್ಲಾ ನೆನ್ಪಿಟ್ಕೊಳಕ್ ಹೋಗ್ರ ನಾನಂತೂ ಎಲ್ಲೂ ಕೇಳಿಲ್ಲ ಹದಿನೆಂಟ್ನೂರ ಹನ್ನೊಂದು ಕೇಳಿಲ್ಲ ಹದಿನೆಂಟ್ನೂರ ಎಂಟ್ ಕೇಳಿಲ್ಲ ಹದಿನೆಂಟ್ನೂರ ಹತ್ ಕೇಳಿಲ್ಲ ನಾನ್ ಕೇಳಿರೋದೊಂದೇ ಹದಿನೆಂಟ್ನೂರ ಒಂಬತ್ತು ಸೊ ಇದೇನ್ ಹೇಳತ್ತಪ್ಪಾ ಅಂತಂದ್ರೆ ಅಮೃತ್ಸರ್ ಒಪ್ಪಂದ ಅಂತ ಹೇಳ್ತೀವಿ ಯಾರರ ನಡುವೆ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಯಾವ ರಾಜ ರಂಜಿತ್ ಸಿಂಗ್ ನಡುವೆ ರಾಜ ರಂಜಿತ್ ಸಿಂಗ್ ನಡುವೆ ಏನಪ್ಪಾ ಅಂತಂದ್ರೆ ಒಂದ್ ಒಪ್ಪಂದ ಆಗತ್ತ ಅದನ್ನ ನಾವು ಅಮೃತ್ಸರ್ ಒಪ್ಪಂದ ಅಂತ ಕರಿತೀವಿ ನೆಕ್ಸ್ಟ್ ಇನ್ನೊಂದ್ ಇಂಪಾರ್ಟೆಂಟ್ ಯಾವ್ದು ಬರುತ್ತೆ ಹದಿನೆಂಟ್ನೂರ ಹದಿಮೂರರ ಕಾಯ್ದೆ ಬರುತ್ತೆ ಆಮೇಲೆ ಹದಿನೆಂಟ್ನೂರ ಇಪ್ಪತ್ತೆಂಟರಲ್ಲಿ ಸತೀಸಾಗುವನ ಪದ್ಧತಿ ರಾಜಾರಾಮ್ ಮೋಹನ್ ರಾಯರು ಮತ್ತು ವಿಲಿಯಂ ಬೆಂಟಿಂಗ್ ಸೇರಿಬಿಟ್ಟು ರದ್ದು ಮಾಡ್ತಾರೆ ನೆಕ್ಸ್ಟ್ ಇನ್ನೊಂದು ಇಶ್ವಿ ಯಾವ್ದು ಬರುತ್ತೆ ಹದಿನೆಂಟು ಮೂವತ್ತ್ ಇಂಪಾರ್ಟೆಂಟ್ ಆಗುತ್ತೆ ಓನ್ಲಿ ಬುಕ್ಸ್ ಗಳಲ್ಲಿ ಇರುವಂತಹ ಇಯರ್ಸ್ ಗಳನ್ನಾದ್ರು ನೀವೇನಂತಂದ್ರೆ ನೆನ್ಪಿತ್ಕೋಬೇಕು ಇಲ್ಲ ಅಂದ್ರೆ ವರ್ಕ್ಔಟ್ ಆಗಂಗಿಲ್ಲ ಆಗ್ಲೇ ಯಾರು ಹೇಳಿದ್ರು ಹತ್ತೊಂಬತ್ ನೂರ ಹತ್ತೊಂಬತ್ತು ಅಂತ ಹೇಳಿ ಆಪ್ಷನ್ ಒಳಗಡೆನೆ ಇಲ್ಲ ಅದು ಸುಮ್ನೆ ಹಾಕ್ಬಿಡೋದೇ ಹತ್ತೊಂಬತ್ ನೂರ ಹತ್ತೊಂಬತ್ತು ಮಾಂಟೆಗೊ ಚೇಮ್ಸ್ ಕಾಯಿದೆ ಕಾಯ್ದೆ ಬರುತ್ತೆ ರೌಲತ್ ಕಾಯ್ದೆ ಬರುತ್ತೆ ಜೆಲಿಯನ್ ವಾಲಾಬಾಗ್ ಬರುತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಭಾರತದಲ್ಲಿ ಅನುಚ್ಛೇದ ಮುನ್ನೂರ ಮೂವತ್ ಮೂರರ ಪ್ರಕಾರ ಭಾರತದಲ್ಲಿ ಅನುಚ್ಛೇದ ಮುನ್ನೂರ ಮೂವತ್ತ್ ಮೂರರ ಪ್ರಕಾರ ಪ್ರತಿ ರಾಜ್ಯದ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ದಾಟಿರಬಾರ್ದು ಅಂತಂದೈತಿ ವಿಧಾನಸಭೆಯ ಸಂಖ್ಯೆ ಎಷ್ಟು ದಾಟಿರಬಾರ್ದು ವಿಧಾನಸಭೆಯ ಸಂಖ್ಯೆ ಇಷ್ಟ ಇರಬೇಕು ಅಂತಂದು ಹೇಳುತ್ತೆ ಎಷ್ಟು ವೆರಿ ಗುಡ್ ಮಾರುತಿ ವೆರಿ ಗುಡ್ ಎಷ್ಟ್ ಜನಪಾ ಅಂತಂದ್ರ ಐದ್ನೂರ್ ಜನ ಸೊ ವಿಧಾನಸಭೆಯ ಸಂಖ್ಯೆ ಏನಪ್ಪಾ ಅಂತಂದ್ರ ಐದ್ನೂರ್ ಜನರಿಗಿಂತ ಜಾಸ್ತಿ ಹೋಗಬಾರದು ಅಂತಂದ್ ಹೇಳತ್ತ ಕ್ಲಿಯರ್ ಎಲ್ರಿಗೂ ಕ್ವಾಲಿಟಿ ಅನ್ನ ವಿಡಿಯೋ ಅನ್ನ ಕಂಪ್ಲೀಟ್ ಆಗಿ ನೋಡ್ರೋ ಎಲ್ಲ ಅದರಲ್ಲಿ ವಾದವು ಯಾರು ಕಂಪ್ಲೀಟ್ ಆಗಿ ನೋಡಿದ್ರಿ ಇವಾಗ ಮೂರ್ ಕ್ವಶನ್ಸ್ ಗಳು ಬಂದು ಸಂವಿಧಾನದ ಬಗ್ಗೆ ಮೂರು ಅಥವಾ ನಾಲ್ಕು ಗಳು ಸೊ ಎಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ಹೇಳಿದ್ರಲ್ಲೇನ ಬಂದೈತೆ ಕರೆಕ್ಟಾ ನಾನು ಯಾವ್ದು ಹೇಳಿಕೊಟ್ಟನಲ್ಲ ಪಾಲಿಟಿವ್ ಅವ ಬಂದವ ಸ್ವಲ್ಪ ನೋಡ್ಕೊಡ್ರ ಅದನ್ನ ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಈ ಕೆಳಗಿನ ಯಾವ ಪದವು ಕ್ರಿಕೆಟ್ ಗೆ ಸಂಬಂಧಪಟ್ಟಿಲ್ಲ ಈಗಲ್ ಅಂತಂದೈತ ಬಾಸ್ಕೆಟ್ ಅಂತಂದೈತ ಈಗಲ್ ಮತ್ತು ಬಾಸ್ಕೆಟ್ ಇವು ಎರಡು ಕ್ರಿಕೆಟ್ ಗೆ ಸಂಬಂಧಪಟ್ಟವೇನು ಎಸ್ ಇಲ್ ನೋಡ್ರಿ ಸಂಬಂಧ ಸಂಬಂಧಿಸಿಲ್ಲ ಅಂತ ಕೊಟ್ಟಿದ್ದಾರೆ ಒಂದು ಮತ್ತು ಎರಡು ಏನಪ್ಪಾ ಅಂತಂದ್ರೆ ಸಂಬಂಧಿಸಿಲ್ಲ ಯಾವುದು ಅಲ್ಲ ಅಂತಲ್ಲ ಯಾವುದು ಅಲ್ಲ ಅಂತಂದ್ರೆ ಸಂಬಂಧ ಪಟ್ಟಂಗೆ ಇಲ್ಲಿ ಕೇಳಿರೋದೇನಂತ ಹೇಳಿದ್ರೆ ಸಂಬಂಧಿಸಿಲ್ಲ ಅಂತ ಕೇಳಿದಾರ ಸೊ ಒಂದು ಮತ್ತು ಎರಡು ಸಂಬಂಧಿಸಿಲ್ಲ ಅಂತ ಹೇಳ್ಬೇಕ್ ಕೆಳಗಿನ ಒಂದು ಮತ್ತು ಎರಡು ಯಾವ ಪದ್ ಪದವು ಕ್ರಿಕೆಟ್ಗೆ ಸಂಬಂಧಿಸಿಲ್ಲ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಾಡ್ರಿ ಇಲ್ ನೋಡ್ರಿ ಈ ಕೆಳಗಿನ ಒಂದು ಅಥವಾ ಎರಡು ಯಾವುದು ಅಲ್ಲ ಅಂತಂದ ಹೇಳಿದ್ರೆ ಅದು ಅರ್ಥ ತಪ್ಪಾಗತ್ತ ಸೊ ಒಂದು ಅಥವಾ ಎರಡು ಏನಂತಂದ್ರೆ ಸಂಬಂಧ ಪಟ್ಟಿಲ್ಲ ಹೇಳಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಆ ಇದು ಏನಪ್ಪಾ ಆಲುಪ್ಪುಳ ಅಂತ ಹೇಳಿ ಆಲುಪ್ಪುಳದ ಸಮೀಪ ಹೇಳಿದ್ರೆ ಪ್ರತಿ ಆಗಸ್ಟ್ ಮಂತ್ ಅಲ್ಲಿ ಪ್ರತಿ ವರ್ಷ ಆಗಸ್ಟ್ ಮಂತ್ ಅಲ್ಲಿ ಒಂದು ಕ್ರಿಕೆಟ್ ಇದು ನಡೆಯುತ್ತೆ ನೆಹರು ಟ್ರೋಫಿ ಹೇಳಿ ಒಂದು ಪಂದ್ಯಾವಳಿಗೆ ಏನಪ್ಪಾ ನೆಹರು ಟ್ರೋಫಿ ನೆಹರು ಟ್ರೋಫಿ ಯಾವ್ದಕ್ ಸಂಬಂಧ ಪಟ್ಟಿದೆ ಅಂತಂದ್ರೆ ಸಿಂಪಲ್ ಕ್ವಶನ್ ನೆಹರು ಟ್ರೂಪಿ ಆಲೂಪುಳಂತ ಹತ್ರ ಕೇರಳದ ಆಲುಪ್ಪುಳ ಕೇರಳದ ಆಲುಪ್ಪುಳ ಅಂತಂದೇಳಿ ಯಾವ್ದಕ್ಕಪ್ಪಾ ಅಂತಂದ ಹೇಳಿದ್ರ ಕೇರಳ ಅಂತ ಬಂತು ಅಂತಂದ್ರೆ ಅಲ್ಲೆಲ್ಲ ಬಾಸ್ಕೆಟ್ಬಾಲ್ ಬ್ಯಾಡ್ಮಿಂಟನ್ ಇವ್ ಯಾವ ನಡೆಯಂಗಿಲ್ಲ ಒಂದೇ ಒಂದು ನಡೆಯುತ್ತೆ ಧೋನಿ ರೇಸ್ ಧೋನಿ ರೇಸ್ ಅಥವಾ ಫುಟ್ಬಾಲ್ಗೆ ಅವ್ರ ಫೇಮಸ್ ಕೇರಳದಲ್ಲಿ ಸೊ ಧೋನಿ ರೇಸ್ ಏನಪ್ಪಾ ಅಂತಂದೇಳಿದ್ರೆ ಸಂಬಂಧಪಟ್ಟಂತಹ ಒಂದು ಟ್ರೋಫಿ ಹೇಳಿದ್ರೆ ನೆಹರು ಟ್ರೋಫಿ ಅಂತ ಹೇಳ್ತಿವಿ ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಇನ್ನೊಂದ್ ಕೇಳ್ದ ನೋಡ್ರಿ ಈ ಕೆಳಗಿನ ಯಾವುದು ಭಾರತೀಯ ರಿಸರ್ವ್ ಬ್ಯಾಂಕಿನ ಕರ್ತವ್ಯವಾಗೇತಿ ಅಂತಂದೇಳಿ ಒಂದೇನು ಕರೆನ್ಸಿ ವಿತರಣೆ ಮಾಡೋದು ಅದಾದ ನಂತರ ಇನ್ನೊಂದೇನು ಸಾಲಗಾರನ ಕೊನೆಯ ಆಸರೆ ಅಥವಾ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಹೇಳ್ತೀವಿ ಸೊ ಯಾವ ಕರ್ತವ್ಯ ಆಗೈತ ರಿಸರ್ವ್ ಬ್ಯಾಂಕಿಂದ ಹಲವಾರು ಕರ್ತವ್ಯಗಳಿದಾವ ಅದರಲ್ಲಿ ಕೆಲವೊಂದು ಕೊಟ್ಟಿದ್ರೆ ಇದು ಯಾವ್ದ್ರಲ್ಲಿ ಕರೆಕ್ಟ್ ಆಗತ್ತ ರಾಂಗ್ ಆಗತ್ತ ನೋಡ್ರಿ ಸೊ ಆನ್ಸರ್ ಹೇಳ್ರಿ ಸೊ ಎರಡು ಕರೆಕ್ಟ್ ಆಗ್ತಾವ ಸೊ ಇಲ್ ಏನಪ್ಪಾ ಅಂತಂದೇಳಿದ್ರೆ ಎರಡು ಕೆರಡು ಕರೆಕ್ಟ್ ಆಗ್ತಾವ ಸೊ ರಿಸರ್ವ್ ಬ್ಯಾಂಕ್ ಏನ್ ಮಾಡತ್ತಂತ ಹೇಳಿದ್ರೆ ಕರೆನ್ಸಿ ವಿತರಣೆಯನ್ನು ಮಾಡತ್ತ ಆಮೇಲೆ ಸಾಲಗಾರರ ಕೊನೆಯ ಆಸರೆ ಅಂದ್ರೆ ಲೆಂಡರ್ ಆಫ್ ಲಾಸ್ಟ್ ರಿಸಾರ್ಟ್ ಅನ್ನು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಮಾಡತ್ತ ಅದಾದ ನಂತರ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಆರ್ ಬಿ ಐ ಸ್ಥಾಪನೆ ಆಗತ್ತಾ ಹತ್ತೊಂಬತ್ ನೂರ ಮೂವತ್ತೈದ್ರಲ್ಲಿ ಸ್ಥಾಪನೆ ಆಗತ್ತ ಆಮೇಲೆ ಇದಕ್ಕೇನಪ್ಪಾ ಅಂತಂದ ಹೇಳಿದ್ರೆ ಚೇರ್ಮನ್ ಯಾರಿದಾರ ಗವರ್ನರ್ ಅಂತ ಹೇಳ್ತೀವಲ್ಲ ಆರ್ ಬಿ ಐ ಹೆಡ್ ನ ಏನಂತ ಕರಿತೀವಂದ್ರ ಗವರ್ನರ್ ಅಂತ ಕರಿತೀವಿ ಸೊ ಇವಾಗ ಗವರ್ನರ್ ಯಾರಿದ್ದಾರೆ ಅಂತಂದ್ರೆ ಶಕ್ತಿಕಾಂತ್ ದಾಸ್ ಯಾರಿದಾರ ಶಕ್ತಿಕಾಂತ್ ದಾಸ್ ರವ್ರ ಏನಪ್ಪಾ ಅಂತಂದ್ರೆ ಇವಾಗ ಗವರ್ನರ್ ಇದಾರ ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನಂತ ಹೇಳಿದ್ರೆ ನೆನ್ಪಿಟ್ಕೋಬೇಕು ಆಮೇಲೆ ಆರ್ ಬಿ ಐ ಬಂತು ಅಂತಂದ್ರೆ ಆ ನೋಟುಗಳಾಗಿರ್ಬೋದು ಕರೆನ್ಸಿಗಳಾಗಿರ್ಬೋದು ಎಲ್ಲಾ ಏನಪ್ಪಾ ಅಂತಂದೇಳಿದ್ರಹ ಪ್ರಿಂಟ್ ಮಾಡುತ್ತೆ ಇಷ್ಟು ಪಾಯಿಂಟ್ಸ್ ಗಳು ಕ್ಲಿಯರ್ ಎಲ್ಲರಿಗೂ